ಲೋಕದಲ್ಲಿ ಯಾರು ಸಹ ಮಾಡೋದು ಒಬ್ರಿಗೊಂದು ಒಬ್ರಿಗೊಂದು ಮಾಡಿದರೆ ನಾವು ಒಪ್ಪೋದಿಲ್ಲ ಅಂತಾರೆ. ದೇವರೇ ನಿಂತು ನಡೆಸ್ತಾನೆ ಅಂತಂದರೆ ಈ ವೈಷಮ್ಯ ಪರಮಾತ್ಮನಲ್ಲಿ ಕಾಣಿಸ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸಿದಾಗ ಇದರ ಪರಿಹಾರ ನಮಗೆ ಬರಲಿಲ್ಲ ಅಂತಾದರೆ ದೇವರಿಗೂ ಜಗತ್ತಿಗೂ ಏನು ವ್ಯತ್ಯಾಸ? ಜಗತ್ತಿನಲ್ಲಿರೋರು ಹಾಗೇನೆ ಒಂದೊಂದ್ಸಲ ಒಬ್ಬರಿಗೆ ಒಂದು ಒಬ್ಬರಿಗೆ ಒಂದು ಈ ರೀತಿಯಿಂದ ವರ್ತನವನ್ನು ತೋರಿಸ್ತಾ ಇರ್ತಾರೆ. ಯಾಣ ಗುಣ ಸಿದ್ಧವೇ ಅಂತ ಕಾರಣ ನಮಗೆ ಬೇಕಾದಂತಹ ಫಲ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ. ಅನಿಷ್ಟ ನಿವೃತ್ತಿಗೆ ಅವಶ್ಯಕವಾದಂತಹ ವಿಚಾರ ಪರಮಾತ್ಮ ದೋಷ ದೂರನಿದ್ದಾನೆ. ಇಷ್ಟಪ್ರಾಪ್ತಿ ಆಗಬೇಕಾದರೆ ಪರಮಾತ್ಮ ಗುಣಪರಿಪೂರ್ಣನಿದ್ದಾನೆ. ನಮಗೆ ಮೊದಲು ಏನು ಬೇಕು? ನಿಮಗೆ ಅನಿಷ್ಟ ನಿವೃತ್ತಿ ಬೇಕೋ ಇಷ್ಟಪ್ರಾಪ್ತಿ ಬೇಕೋ ಅಂತ ಕೇಳಿದರೆ ಏನು ಉತ್ತರ ಕೊಡ್ತೀರಿ? ಮೊದಲು ಹೊತ್ಕೊಂಡಿರೋ ಭಾರ ಮೊದಲು ಇಳಿಸ್ರಪ್ಪ, ಆಮೇಲೆ ನೀರು ಕುಡಿಯೋದು. ದೋಷ ಯಾವುದು ಪರಮಾತ್ಮದಲ್ಲಿ ಇಲ್ಲಪ್ಪ ಪರೀಕ್ಷಿತ ರಾಜ, ಮತ್ತೆ ಹಿಂಗೆ ಕಾಣಿಸ್ತದಲ್ಲ, ಹಂಗ್ಯಾಕೆ ಅನ್ಕೊಳ್ತೀಯ? ನೋಡು ಈ ಕಥೆ ನೋಡು, ಪರಮಾತ್ಮ ಈ ರೂಪವನ್ನು ತಂದಲ್ಲ, ಯಾವ ರೂಪ? ನರಸಿಂಹ ರೂಪ. ಇದು ಯಾರಿಗೋಸ್ಕರ ತಂದ? ಯಾರಿಗೋಸ್ಕರ ಪರಮಾತ್ಮನ ಅವತಾರ? ದೇವತೆಗಳಿಗೋಸ್ಕರನಾ? ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನಾ ಮಾಡಿದ್ರು, ಬಹಳ ಶ್ರಮ ಅನುಭವಿಸಿದೆ ಸ್ವಾಮಿ, ಆ ಹಿರಣ್ಯಕಶಿಪನ ಉಪ್ಪಳ ತಡ್ಕೊಳ್ಳಿಕ್ಕೆ ಆಗುತ್ತಿಲ್ಲ, ಮೊದಲೇ ಆತ ಬಲಿಷ್ಠ, ಅದರಲ್ಲೂ ವರವರ ಬ್ಯಾರೆ, ಬ್ರಹ್ಮದೇವರ ವರ ಎಲ್ಲ ಆತನಿಗೆ, ತಪಸ್ಸು ಮಾಡಿ ಆತ ಹೊಂದಿರತಕ್ಕಂತಹ ಆ ವರದ ಮಹತ್ವ, ಏನೇನು ವರ ಕೇಳ್ಕೊಂಡಿದ್ದ ಆತ? ಯಾರು ಇತಿಹಾಸದಲ್ಲಿ ಹಿಂದೆ ಮುಂದೆ ಯಾರು ಆ ರೀತಿ ವರವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಕಲ ವರದಿಂದ ಬಲಿಷ್ಠನಾದಂಥ ಯಾರು ಹಿರಣ್ಯಕಶಿಪ? ಸಕಲ ದೇವತೆಗಳ ಸಾಮರ್ಥ್ಯ, ಲೋಕಪಾಲಕರ ಸಾಮರ್ಥ್ಯ, ಜಗತ್ತನ್ನೆಲ್ಲ ಮೂರು ಲೋಕದಲ್ಲಿ ಮಳಿ ಬೆಳಿ ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡತಕ್ಕ ಸಾಮರ್ಥ್ಯ, ಆಹುತಿ ಕೊಟ್ಟರೆ ಅಗ್ನಿಯಲ್ಲಿ ಬಂದು ತಾನು ಆಹುತಿ ತಗೊಳ್ಳತಕ್ಕ ಸಾಮರ್ಥ್ಯ, ಮತ್ತಷ್ಟೇ ಅಲ್ಲದೇನೆ ಬ್ರಹ್ಮದೇವರ ಸೃಷ್ಟಿಯಲ್ಲಿರ್ತಕ್ಕಂತಹ ಯಾವ ಪ್ರಾಣಿಯಿಂದಲೂ ಮರಣ ಆಗಬಾರದು, ಇದನ್ನ ಬ್ಯಾರೆ ಕೇಳ್ಕೊಂಡಿಲ್ಲ. ಮೃತ್ಯುರ್ಮಾಭೋತ್ ಕದಾಚನ, ಬ್ರಹ್ಮದೇವರು ಅಂದರು ಮರಣನೇ ಇಲ್ಲ ಅಂತ ಹಂಗೆ ಕೇಳಲಿಕ್ಕೆ ಹೆಂಗಾಗ್ತದೆ? ಏನಾದರೂ ಸೇರಿಸ್ಕೊಂಡಾಗ ಭೂತೇಭ್ಯ ತ್ವದ್ ಸೃಷ್ಟೇಭ್ಯ, ನಿಮ್ಮ ಸೃಷ್ಟಿಯಲ್ಲಿರ್ತಕ್ಕ ಯಾವ ಪ್ರಾಣಿ ಇದ್ರೂ ನನಗೆ ಮರಣ ಆಗಲ್ಲ, ತಥಾಸ್ತು. ಕಾರಣ ನನ್ನ ಸೃಷ್ಟಿಯಲ್ಲಿ ಇಲ್ಲದೇ ಇರೋ ಒಬ್ಬ ಪ್ರಾಣಿ ಇದ್ದಾನ? ಯಾರು ನನ್ನ ಸೃಷ್ಟಿ ಮಾಡಿದ ಒಬ್ಬ ಇದ್ದಾನ? ಹೌದಲ್ಲ ಅಂತ ಬೇಳೆ. ಹೀಗೆ ಬ್ರಹ್ಮದೇವರು ವಿಚಾರವನ್ನು ಮಾಡಿ ವರೆಲ್ಲ ಕೊಟ್ಟಿರತಕ್ಕಂತಹ ಆ ಸಾಮರ್ಥ್ಯದಿಂದ ಲೋಕಕ್ಕೆಲ್ಲ ಆತ ಏನಾತ ಹಿರಣ್ಯಕಶಿಪು ತ್ರಾಸು ಕೊಟ್ಟ ಅಂದರೆ ಅವನು ಏನು ತಿನ್ನಲಿಕ್ಕೆ ತ್ರಾಸು ಮಾಡಲಿಲ್ಲ, ಉಣ್ಣಲಿಕ್ಕೆ ತ್ರಾಸು ಮಾಡಲಿಲ್ಲ, ಯಾವುದೇ ವಿಧವಾಗಿರ್ತಕ್ಕ ಐಹಿಕ ಸುಖಭೋಗಕ್ಕೆ ಯಾವುದೇ ಕೊರತೆ ಇಲ್ಲ, ಎಲ್ಲ ಬೇಕಾದಿದ್ದಾವೆ. ಮತ್ತು ಇಲ್ಲ ಅಂದರೆ ಏನು? ಮೋಕ್ಷ ಮಾರ್ಗ ಇಲ್ಲ, ಹರಿಭಕ್ತಿ ಇಲ್ಲ, ಗುರುಭಕ್ತಿ ಇಲ್ಲ, ವೇದಶಾಸ್ತ್ರದ ವಿಚಾರ ಇಲ್ಲ, ಧರ್ಮ ಅರ್ಥ ಕಾಮ ಮೂರೇ ಸಾರ, ನಾಲ್ಕನೇದು ಯಾವುದು? ಮೋಕ್ಷ. ಈ ಮೋಕ್ಷ ಯಾಕೆ ಬೇಕಪ್ಪ ನಿಮಗೆ? ಈ ಮೋಕ್ಷ ಮೋಕ್ಷ ಅನ್ನೋದು ಯಾಕೆ? ಸಂಸಾರದಲ್ಲಿ ಬಹಳ ದುಃಖ ಇದೆ, ಈ ದುಃಖ ಎಲ್ಲ ನಾವು ಕಳ್ಕೋಬೇಕು ಅಂದ್ರೆ ಮೋಕ್ಷಕ್ಕೆ ಹೋಗಬೇಕು ಅಂತ ಹೋದ್ರೆ ನಿಮ್ಮ ಜನ ವಿಚಾರ ಯಾಕೆ ಆ ವಿಚಾರವನ್ನು ಮಾಡ್ತೀವಿ? ಸಂಸಾರದಲ್ಲಿ ದುಃಖನೇ ಇಲ್ಲ, ಅದನ್ನ ವ್ಯವಸ್ಥೆ ಮಾಡಿಕೊಡ್ತೇನೆ. ಹಂಗೆ ಹೊರಟಂತ ಯಾರು? ಹಿರಣ್ಯಕಶಿಪು. ಯಾವ ರೀತಿಯಿಂದ ದುಃಖ ಆಗ್ತದೆ? ಆಹಾರದ ಒಂದು ಕೊರತೆ ಆಗ್ತದೆ. ಆಹಾರ ಯಾಕೆ ಕೊರತೆ ಆಗ್ತದೆ? ಸರಿಯಾಗಿ ಬೆಳೆ ಬೆಳೆದೆ ಇದ್ರಿ. ಬೆಳೆ ಯಾಕೆ ಬರೋದಿಲ್ಲ? ಮಳೆ ಸರಿಯಾಗಿ ಆಗದೇ ಇದ್ರಿ ಅಂದ್ರೆ ವಿಚಾರ ಮಾಡಿದ ಎಲ್ಲ ಲೋಕಪಾಲಕರು ಅವ್ಯವಸ್ಥೆ ಮಾಡ್ತಾ ಇದ್ದಾರೆ. ಟೈಮ್ ಟು ಟೈಮ್ ಮಳೆ ಕೊಡೋದಿಲ್ಲ, ಕೊಟ್ಟರು ಎದ್ದಾದಂತೂ ಒಟ್ಟಿಗೆ ಕೊಟ್ಟು ಎಲ್ಲ ಹಾಳು ಮಾಡಿಬಿಡ್ತಾರೆ. ಆದ್ದರಿಂದ ಎಲ್ಲ ಪೋರ್ಟ್ಫೋಲಿಯೋ ನನ್ನ ಕೈಯಲ್ಲಿ ಇಟ್ಕೊಂಡ್ಬಿಡ್ತೀವಿ. ಅದಕ್ಕೆ ಬ್ರಹ್ಮದೇವರಿಂದ ಎಲ್ಲ ವರ ತಗೊಂಡ, ಮಳಿ ಬೆಳಿ ಸೂರ್ಯ ಚಂದ್ರ ಅಗ್ನಿ ಅವರು ಇವರು ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಎಲ್ಲ ನಾನು ನಡೆಸ್ತೀನಿ, ಎಲ್ಲ ಸಾಮರ್ಥ್ಯ ನನ್ನ ಕೊಡ್ತೀನಿ. ಅಂದ್ರೆ ಎಲ್ಲರಿಗೂ ತಿನ್ಲಿಕ್ಕೆ ಉಣ್ಣಿಕ್ಕೆಲ್ಲ ವ್ಯವಸ್ಥೆ ಆಯ್ತಾ? ಅಕೃಷ್ಟ ಪಚ್ಚಾತಸ್ಯಾಸೀತ್ಸಂದೀಪವತಿ ಮಹೀ, ಹೆಂಗಿತ್ತು ಹಿರಣ್ಯಕಶಿಪುವಿನ ಆಡಳಿತ ಅಂತಂದ್ರೆ ಸಪ್ತದ್ವೀಪಾತ್ಮಕವಾಗಿರ್ತಕ್ಕ ಅಷ್ಟೂ ಭೂಮಂಡಲದಲ್ಲಿ ಕೃಷಿನೇ ಬೇಕಾಗಿಲ್ಲ, ಹಂಗೇನೆ ಹುಲ್ಲು ಬೆಳೀತಾವೆ ರಸ್ತೆ ಬದಿಯಲ್ಲಿ, ಹಂಗೆ ಅಕ್ಕಿ ಬ್ಯಾಳಿ ಧಾನ್ಯ ಎಲ್ಲ ಹಂಗೆ ಬೆಳೆಯೋ ವ್ಯವಸ್ಥೆ ಮಾಡಿದ್ದ ನೋಡಿಲ್ಲ ಹಿರಣ್ಯಕಶಿಪುವಿನ ಗೌರ್ಮೆಂಟ್ ಹೆಂಗಿತ್ತು. ಇನ್ನು ಅದರ ಮೇಲೆ ತಿನ್ನೋದಕ್ಕಂತೂ ಏನು ಕೊರತೆ ಇಲ್ಲ ಅಂತ ಆದ ಮೇಲೆ ಇನ್ನೊಂದೇನಪ್ಪ, ಎಲ್ಲ ತಿಂತೀವಿ ಉಣ್ತೀವಿ ಆದರೆ ಟೈಮ್ ಪಾಸ್ ಮಾಡೋದು.
ಇದೊಂದು ಪ್ರಾಬ್ಲಮ್ ಇಲ್ಲ ಹೌದು ತಿಂದ ಮೇಲೆ ಅರಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಎಂಟರ್ಟೈನ್ಮೆಂಟ್ ಹೌದು ಸುಖ ಪಡೋದು ಹೆಂಗೆ ಅದಕ್ಕೇನು ಅದಕ್ಕೆ ಹಾಡು ಕೇಳೋದು ಟಿ ವಿ ನೋಡೋದು ಅಥವಾ ಇನ್ನೇನಾದರೂ ಕೂಡ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬರೋದು ಲೋಕದಲ್ಲಿ ಪಿಕ್ನಿಕ್ ಹೋಗಿ ಬರೋದು ಇವೆಲ್ಲ ನೂರ ಎಂಟೆಲ್ಲ ಯಾಕೆ ಮಾಡ್ತಾರೆ ತಿಂದಿದ್ದಾರೆ ಇಲ್ಲಿಕ್ಕೆ ಬೇರೆ ಬೇರೆ ಮಾರ್ಗ ಇಲ್ಲಲ್ಲ ಅಂತ ಇದಕ್ಕೆಲ್ಲ ಈ ಕ್ರಮದಿಂದ ಹೊರಟಿರ್ತಾರೆ ಹೋದಷ್ಟೇ ಅಂದ್ರೆ ಅದೊಂದು ಬಗೆಹರಿಸಿಬಿಟ್ಟೆ ಇತ್ತಂತಂದ್ರೆ ಯಾರು ಮೋಕ್ಷ ಅಂತ ಅನ್ನೋದಿಲ್ಲ ಎಲ್ಲ ಹಿರಣ್ಯ ಕಶಿಪುಂತ ಅಷ್ಟು ವ್ಯವಸ್ಥೆ ಮಾಡ್ತೀನಿ ಇದು ಹಿರಣ್ಯ ಕಶಿಪು ಮಾಡಿರ್ತಕ್ಕಂತಹ ಆ ಒಂದು ಧರ್ಮದ್ರೋಹ ದೇವತಾದ್ರೋಹ ತಿನ್ಲಿಕ್ಕೆ ನೋಡಿ ಜಗತ್ತಿಗೆ ಯಾವುದೇ ಒಂದು ಆತನಿಂದ ಆಗಿರ್ತಕ್ಕಂತಹ ಒಂದು ಕೊರತೆ ಅಲ್ಲ ಅದಕ್ಕೇನು ಮಾಡಿಬಿಟ್ಟ ಆ ಸಂದರ್ಭದಲ್ಲಿ ನಾನಾಶ್ಚರ್ಯ ಪದಮ್ನಃ ಎಲ್ಲ ವಿಚಿತ್ರ ಮಾಡಿಬಿಟ್ಟ ಜಗತ್ತಿನ ವಾತಾವರಣವನ್ನು ಸಮುದ್ರಕ್ಕೆ ಆದೇಶವನ್ನು ಕೊಟ್ಟ ಏನಿದೆ ಹೆಸರು ರತ್ನಾಕರ ಹೌದು ಸಮುದ್ರಕ್ಕೆ ರತ್ನಾಕರ ಅಂತ ಎಲ್ಲಿ ರತ್ನ ಒಂದು ರತ್ನನೇ ಬೀಳುತ್ತಿಲ್ಲ ಅಲ್ಲಿ ಬಂದ್ರೆ ಎಲ್ಲ ರತ್ನಗಳು ಹಿಂಗೆ ಹೊರಗೆ ಬರ್ತಿರ್ಬೇಕು ಆರ್ಡರ್ ನಂದು ಅಂತ ಹಾಕಿಕ್ಕೆ ಬೇಕು ಯಾರು ಬಿಟ್ಟಾರೆ ಬೀಚ್ ಹೋಗೋದು ಹೌದು ನೋಡಿ ಎಲ್ಲರಿಗೂ ಖುಷಿಯೇ ಖುಷಿಯಾಗಿ ಮಾಡಿ ಇನ್ನು ಆಶ್ಚರ್ಯ ಆಕಾಶ ತುಂಬ ನಾನಾಶ್ಚರ್ಯ ಪದಮನ್ನಭ ಆಕಾಶ ನೋಡ್ತಿದ್ರೆ ದಿನ ಒಂದೊಂದು ಒಂದೊಂದು ದೃಶ್ಯ ಕಾಣಿಸ್ತದೆ ಕ್ಷಣ ಕ್ಷಣಕ್ಕೆ ಬದಲಾಗ್ತಿರ್ಬೇಕು ಅದರಲ್ಲೆಲ್ಲ ವರ್ಣನವನ್ನು ಮಾಡಿದ್ದಾರೆ ಮುಂದೆ ಇಂಥವರೆಲ್ಲ ಬರ್ತಾರೆ ಎಚ್ಚರಿಕೆ ಇರಲಿ ಅಂತ ಅನ್ನೋದು ತಿಳಿಸಿದ್ದಾರೆ ಮುಂದೆ ಬರ್ತಾರಲ್ಲ ಇವತ್ತಿನ ಕಾಲಮಾನದಲ್ಲಿ ಆಧುನಿಕ ವಿಜ್ಞಾನವಾದ ಏನು ಸೈಂಟಿಸ್ಟ್ಗಳೆಲ್ಲ ಸೈನ್ಸು ಸಂಶೋಧನಾ ಅಸಾಧ್ಯತಮ ಬುದ್ಧಿ ಪರಾಕ್ರಮ ಅದನ್ನೆಲ್ಲವನ್ನು ಕೂಡ ವಿನಿಯೋಗವನ್ನು ಮಾಡಿ ಏನು ಸಾಧಿಸೋರವರು ಎದಕ್ಕಿಷ್ಟೆಲ್ಲ ವಿಚಾರ ಅವ್ರದ್ದು ಇದರಿಂದ ಮಾಡಬೇಕಾದ ಗುರಿ ಏನು ವೈದ್ಯಕೀಯ ಕ್ಷೇತ್ರ ಇರಲಿ ಅಥವಾ ಬಾಹ್ಯಾಕಾಶ ಕ್ಷೇತ್ರ ಇರಲಿ ಅಥವಾ ಭೌತಿಕ ಪ್ರಪಂಚ ಇರಲಿ ಯಾವುದೇ ರಾಸಾಯನಿಕ ಶಾಸ್ತ್ರ ಇರಲಿ ಒಂದೊಂದರಲ್ಲೂ ಒಂದೊಂದರಲ್ಲೂ ಕೂಡ ಮಹಾಮಹಾ ಮೇಧಾವಿಗಳಾಗಿ ಅವರು ತೋರಿಸ್ತಕ್ಕಂತಹ ಕಾರ್ಯ ಇದೆಯಲ್ಲ ದೇವರನ್ನು ಮರೆಯೋಣ ಹರಿಭಕ್ತಿ ಗುರುಭಕ್ತಿ ಮಾರ್ಗ ಬೇಕಾಗಿಲ್ಲ ಎಲ್ಲ ನಾವೇ ಸಾಧಿಸ್ತೀವಿ ಏನು ಕಷ್ಟ ಕಾರ್ಪಣ್ಯಗಳು ಬರುತ್ತವೆ ಮೊದಲೇ ಎಲ್ಲ ಪರಿಹಾರ ಮಾಡಿಬಿಡ್ತೀವಿ ಮೊದಲೇ ಎಲ್ಲ ಪತ್ತೆ ಹಚ್ತೀವಿ ಅದಕ್ಕೆಲ್ಲ ನಾವು ಮೊದಲೇ ಸೊಲ್ಯೂಷನ್ ಕಂಡು ಹಿಡಿತೀವಿ ಈ ಒಂದು ಪ್ರವೃತ್ತಿಯಿಂದ ಎಲ್ಲಿಗೆ ಪರಿವಸಾನ ಮಾಡತಕ್ಕಂತಹ ಅಂಶ ಪರಮಾತ್ಮನನ್ನು ಮರೆಯತಕ್ಕ ಹರಿಭಕ್ತಿ ಗುರುಭಕ್ತಿ ಮಾರ್ಗದಿಂದ ದೂರ ಆಗತಕ್ಕಂತಹ ಪ್ರವೃತ್ತಿ ಇವತ್ತಿನ ವಿಜ್ಞಾನವಾದ ಏನು ಮಾಡಿದೆ ಅದನ್ನೇ ಹಿರಣ್ಯಕಶಿಪು ಅವತ್ತೇ ಮಾಡಿ ತೋರಿಸಿದ ಇವರು ಇನ್ನು ಮಾಡ್ತಾ ಇದ್ದಾರೆ ಇವರು ಇನ್ನೂ ಆಗಿಲ್ಲ ಗುರಿ ಮುಟ್ಲಿಕ್ಕೆ ಕಾರಣ ಏನೋ ಒಂದು ರೋಗಕ್ಕೆ ಔಷಧ ಕಂಡು ಹಿಡಿದ್ರು ಇನ್ಯಾರು ರೋಗ ಹೊಸದು ಬರ್ತಾರೆ ಆದ್ರೆ ಹಿರಣ್ಯಕಶಿಪು ಹೆಂಗೆ ಕಂಡು ಹಿಡಿದ ಹಿರಣ್ಯಕಶಿಪುವಿಗೆ ಕೇವಲ ಅರ್ಥ ಕಾಮ ಎರಡೇ ಇಟ್ಕೊಂಡಿರಲಿಲ್ಲ ಇವತ್ತಿನ ವಿಜ್ಞಾನವಾದ ಅರ್ಥ ಕಾಮ ಬಳಸೋದು ಹೇಗೆ ಅನುಭವಿಸೋದು ಹೇಗೆ ಎರಡೇ ವಿಚಾರ ಇದ್ದ ಆದರೆ ಅವನ ಕಾಲದಲ್ಲಿ ಧರ್ಮ ಅರ್ಥ ಕಾಮ ಮೂರಿಟ್ಕೊಂಡಿದ್ದ ಧರ್ಮ ಅಂದ್ರೆ ಎರಡಿದೆ ಒಂದು ಮೋಕ್ಷಕ್ಕೆ ಬೇಕಾದ ಧರ್ಮ ಇನ್ನೊಂದು ಐಹಿಕ ಸುಖಭೋಗಕ್ಕೆ ಬೇಕಾದಂತಹ ಸಕಾಮ ಧರ್ಮ ಸಕಾಮ ಧರ್ಮ ಇರಲಿ ನಿಷ್ಕಾಮ ಧರ್ಮ ಬೇಡ ಅನ್ನೋ ರೀತಿಯಿಂದ ಹೊರಟಂಥ ಯಾರು ಹಿರಣ್ಯಕಶಿಪು ಆ ಹಿರಣ್ಯಕಶಿಪುವಿನ ವಾದವನ್ನು ಅದನ್ನು ನಿರಾಕರಣವನ್ನು ಮಾಡತಕ್ಕಂತಹ ದಿಕ್ಕಿ ಪರಮಾತ್ಮ ಆರಿಸಿಕೊಂಡಿರತಕ್ಕಂತಹ ನಿಷ್ಕಾಮ ಧರ್ಮದ ಮೂರ್ತಿಗಳೇನೆ ಪ್ರಹ್ಲಾದರಾಜರು ಯಾಕೆ ಪ್ರಹ್ಲಾದರಾಜರನ್ನು ಎತ್ತಿ ಹಿಡಿದು ಪರಮಾತ್ಮ ಈ ಅವತಾರವನ್ನು ತಂದು ಹಿರಣ್ಯಕಶಿಪುವನ್ನು ಸಂಹಾರವನ್ನು ಮಾಡತಕ್ಕ ಇಚ್ಛಾವನ್ನು ತೋರಿಸಿದ ಅಂತಂತಂದು ಪ್ರಹ್ಲಾದರಾಜ ಅದಕ್ಕೇನಂದ್ಬಿಟ್ಟು ಪರಮಾತ್ಮ ಪ್ರಹ್ಲಾದಾಯ ಯದಾ ದೃಶ್ಯೇತೆ ಹರಿಷೇಪಿ ವರೋರ್ಜಿತ ಬೇಕಾದ ವರ ಇಲ್ಲಿ ಆತನಿಗೆ ಕಲ್ತಿ ಪ್ರಹ್ಲಾದನಿಗೆ ದ್ರೋಹ ಮಾಡ್ತಾನಲ್ಲ ಆಮೇಲೆ ದೇವತೆಗಳು ಮಾರಿ ಸಣ್ಣದಾಗಿ ಎಲ್ಲ ಕೇಳಲಿಕ್ಕೆ ಹೋಗಿದ್ರು ಸ್ವಾಮಿ ಲಗುನೆ ಬಾ ಇವನು ಸಂಹಾರ ಆಗಲಿ ಹಿರಣ್ಯಕಶಿಪು ಎಂದು ಅಂತಂದ್ರೆ ನಮ್ಮ ದೇವರು ಮುಂದೆ ಹಾಕಿಬಿಟ್ಟ ಪ್ರಹ್ಲಾದನಿಗೆ ಯಾವಾಗ ತ್ರಾಸ ಕೊಡ್ತಾನಲ್ಲ ದ್ರೋಹ ಮಾಡ್ತಾನಲ್ಲ ಆಮೇಲೆ ಅಂದ್ರೆ ದೇವತೆಗಳು ಮಾಡಿದ್ದಕ್ಕೆ ಮತ್ತೆ ಬೇರೆ ಋಷಿಗಳಿಗೆ ಮುನಿಗಳಿಗೆ ಅವರಿಗೆ ಇವರಿಗೆ ಯಾರಿಗೆ ದ್ರೋಹ ಮಾಡಿದ್ರು ಅದಕ್ಕೆ ಮಹತ್ವನೇ ಬರಲಿಲ್ಲ ಆದ್ರೆ ಯಾರಿಗೆ ದ್ರೋಹ ಮಾಡಿದ್ರೆ ಪ್ರಹ್ಲಾದರಾಜ ಏನ್ ಕಾರಣ ಹಂಗಾರೆ ಇವರಿಗೆಲ್ಲ ಏನ್ ಮಾಡಿದ್ರು ಪರವಾಗಿಲ್ಲ ಅವರೊಬ್ಬರಿಗೆ ನೋಡ್ಕೊಂಡಿದ್ರೆ ಸಾಕಾಗಿತ್ತು ಅಂತ ಹಂಗ ಅರ್ಥ ಅಲ್ಲಿರ್ತಕ್ಕಂತಹ ತಾತ್ಪರ್ಯ ಪರಮಾತ್ಮ ವೈಷಮ್ಯ ಪಕ್ಷಪಾತ ಹೀಗೆಲ್ಲ ನೀವು ವಿಚಾರ ಮಾಡ್ತಿದ್ರಲ್ಲಪ್ಪ ನೋಡಿ ಯಾವ ದೇವತೆಗಳ ಪಕ್ಷನೂ ಹಿಡಿದಿದೆ ಯಾರು ಹಿಡಿತಾ ಇದ್ದಾರೆ ಪರಮಾತ್ಮ ದೈತ್ಯ ಬಾಲಕರಾದ ಪ್ರಹ್ಲಾದರಾಜರನ್ನು ಎತ್ತಿ ಹಿಡಿದು
ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ. ಅಥವಾ ಅಲ್ಲಿರ್ತಕ್ಕ ಮತ್ತೊಂದು ಅಂಶ ಏನು ಅಂತಂದರೆ, ಒಬ್ಬ ಹರಿಭಕ್ತನಿಗೆ ಅನ್ನೋದಕವನ್ನು ಕೊಟ್ಟು ಪ್ರೀತಿಯನ್ನು ಮಾಡಿದರೆ ಆ ಪುಣ್ಯ ಅವನನ್ನು ಕಾಪಾಡುತ್ತದೆ. ಸಾಮಾನ್ಯ ಹರಿಭಕ್ತರ ಪ್ರಹ್ಲಾದರಾಜ ಬ್ರಹ್ಮಣ್ಯ ಸತ್ಯಸಂಧ ಆಪ್ತಮತೆ ಸಣ್ಣ ತಾರ್ಯಂಗ್ರಿಹಿ ಪಿತೃವತೆ ದೀನವತ್ಸಲ. ಒಂದೊಂದು ಒಂದೊಂದು ಅವರ ಗುಣಗಾನವನ್ನು ಮಾಡಿದ್ದಾರೆ ಪ್ರಹ್ಲಾದರಾಜರ ಆ ಗುಣ ಸಂಪತ್ತಲ್ಲಿ. ಏನ್ ಬ್ರಾಹ್ಮಣ ವಾತ್ಸಲ್ಯ, ಏನ್ ಆರತರಿಗೆ ತೋರ್ತಕ್ಕಂತಹ ಅವರೊಂದು ಕಾರುಣ್ಯ, ಹಿರಿಯರಲ್ಲಿ ತೋರ್ತಕ್ಕಂತಹ ಆ ಒಂದು ನೈವಣೀಯ ಸ್ವಭಾವ. ನೋದ್ವಿಗ್ನ ಚಿತ್ತ ವ್ಯಸನೇಶು ನಿಸ್ಪೃಹ, ಉದ್ವೇಗನೆ ಇಲ್ಲ ಅವರ ಮನಸ್ಸಿನಲ್ಲಿ, ಯಾವ ಚಟ ಇಲ್ಲ, ಯಾವ ಆಟಪಾಠಗಳಲ್ಲಿ ಆ ಒಂದು ಆಸಕ್ತಿಯನ್ನು ತೋರಿಸ್ತಕ್ಕಂತಹ ಪ್ರವೃತ್ತಿ ಅಲ್ಲ. ಮತ್ತೇನ್ ಮಾಡ್ತಿದ್ರು? ಆಸೀನಃ ಪರ್ಯಟನ್ನೇ ಅಷ್ಟನ್ನೇ ಶಯಾನಃ ಪ್ರತಿಬನ್ನೇ, ಕೂತ್ರೆ ನಿಂತ್ರೆ ಎತ್ರೆ ಹೋದ್ರೆ ಬಂದ್ರೆ ಏನ್ ಮಾಡಿದ್ರು ಕೂಡ ಗೋವಿಂದ ಪರಿರಂಭಿತ, ಸದಾ ಗೋವಿಂದ ಪರಿರಂಭಿತ. ಕೃಷ್ಣ ಪರಮಾತ್ಮರಲ್ಲಿ ಮನಸ್ಸನ್ನು ಇಟ್ಟು ಆ ಅವರ ಪರಿಸ್ಥಿತಿ, ಅವರ ಆ ಒಂದು ಪ್ರವೃತ್ತಿ, ಅವರ ಆ ಒಂದು ವಿಚಾರ ನೋಡಿದರೆ ಏನೋ ಬಡ್ಕೊಂಡಿದ್ದು ಬಿಡಪ್ಪ ಈ ಹುಡುಗನಿಗೆ ಅಂತಿದ್ರು. ಲೋಕದಲ್ಲಿ ಪಿಶಾಚಿನೋ ಅದು ಇದು ಬಡ್ಕೊಂಡ್ರೆ ಹೆಂಗೆ ವಿಲಕ್ಷಣ ಕಾಣಿಸ್ತಿರ್ತಾರಲ್ಲ ವ್ಯಕ್ತಿ, ಹಂಗೆ ಭಾಗವತಕಾರರು ಹೇಳಬೇಕಾದ್ರೆ ಇವ್ರು ಬಂದು ಪಿಶಾಚಿ ಪಡ್ಕೊಂಡಿತ್ತು ಅಂತ ಹೇಳ್ತಾರೆ. ಯಾರಿಗೆ? ಪ್ರಹ್ಲಾದರಾಜ. ಯಾವುದು? ಕೃಷ್ಣ ಗ್ರಹ ಗೃಹೀತಾತ್ಮ. ಕೃಷ್ಣ ಗ್ರಹ ಗೊತ್ತಾಯ್ತಲ್ಲ, ಕೃಷ್ಣ ಪರಮಾತ್ಮನೇ ಒಂದು ಗ್ರಹ. ಗ್ರಹ ಅಂದ್ರೆ ಪಿಶಾಚಿಗೆ ಗ್ರಹ ಅಂತ ಕರೀತಾರೆ. ಹಂಗೆ ಆ ಕೃಷ್ಣ ಪರಮಾತ್ಮ ಅಂತಕ್ಕಂತಹ ಒಂದು ಗ್ರಹ ಇವರೊಳಗೆ ಸದಾ ಆವೇಶ ಆಗಿ ಹೋಗಿತ್ತು. ಯಾರೊಳಗೆ? ಪ್ರಹ್ಲಾದರಾಜ. ಅಷ್ಟು ಆ ಹರಿಭಕ್ತಿಯ ಮೂರ್ತಿಗಳಾಗಿರತಕ್ಕ ಪ್ರಹ್ಲಾದರಾಜರಿಗೆ ಪ್ರೀತಿ ಮಾಡ್ತಾ ಇದ್ದಾನೆ, ಅನ್ನೋದಕವನ್ನು ಕೊಡ್ತಾ ಇದ್ದಾನೆ, ತೊಡಿಮೇಲೆ ಕುಡಿಸಿಕೊಡ್ತಾನೆ, ಎಲ್ಲವನ್ನು ಹಿಚ್ಚುತ್ತಾನೆ, ತಲೆಯನ್ನು ಸವರುತ್ತಾನೆ, ಮುದ್ದು ಮಾಡುತ್ತಾನೆ. ನನ್ನ ಮಗ ಅಂತ ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಾಗ ಆ ಹುಡುಗರ ಮೇಲೆ ತೋರಿಸ್ತಕ್ಕ ಆ ಪ್ರೀತಿ ಅಂತಕ್ಕಂಥ ಪುಣ್ಯ ಅವನಿನ್ನೂ ಕಾಪಾಡ್ತಾ ಇದ್ದರು. ಅವನು ಬಲ್ಲಿ ಅವ್ರಿಗೇನಾದರೂ ಕೂಡ ಆತ ತ್ರಾಸ ಮಾಡ್ಲಿಕ್ಕೆ ಹೋಗಿ ಆಗ ನಾ ಸಂಹಾರ ಮಾಡ್ತೀನಿ, ಯಾರನ್ನು ಹೇಳಿದ್ರು? ಇದನ್ನೇ ಪರಮಾತ್ಮ ಏನಂತಿದ್ದಾರೆ? ಮದ್ಭಕ್ತಿ ಭುವನೋ ಪುನಾತಿ ವಾಗದ್ಗದಾತ್ರವತೆ ಯಸ್ಯ ಚಿತ್ತೋ ಹೃದತ್ಯ ವೇಷ್ಣೋ ಹಸತಿ ಕ್ವಚಿಚ್ಚ ವಿಲಜ್ಜ ಉದ್ಗಾಯ ನಿವೃತ್ಯ ತೇಜ ಮದ್ಭಕ್ತಿ ಯುಕ್ತ ಭುವನಂ ಪುನಾತಿ. ವಾಗದ್ಗದ ಕಂಠ ಬೀದ ಬರ್ತದೆ, ಹೃದಯ ಕರಗ್ತದೆ, ದ್ರವತೆ ಯಸ್ಯ ಚಿತ್ತಂ ಹೃದತ್ಯಭೀಕ್ಷ್ಣ ಕಣತುಂಬ ಕಳಗಳ ಕಳಗಳ ಅಳ್ತಾ ನಿಂತು ಬಿಡುತ್ತಾನೆ ಭಕ್ತಿಯ ಪರಿಪಾಕದಲ್ಲಿ. ಹೃದತ್ಯಭೀಕ್ಷ್ಣ ಹಸತಿ ಕ್ವಚಿಚ್ಚ, ಒಂದಾವರ್ತಿ ಹಸತಿ ನಗತಾ ಇರ್ತಿರ್ತಾನಂತೆ. ಇದೆಲ್ಲ ಭಕ್ತಿಯಿಂದ ಆ ಅಪರೋಕ್ಷ ಜ್ಞಾನಿ ಆದಂಥವ ತೋರಿಸ್ತಕ್ಕ ಪ್ರವೃತ್ತಿ ಇದೆಯಲ್ಲ, ಅಂಥ ಹರಿಭಕ್ತನಾದಂಥವ ಮದ್ಭಕ್ತಿಯುಕ್ತ ಭುವನಂ ಪುನಾತಿ. ಒಬ್ಬನ ಇದ್ರೂ ಸಾಕು, ಇಡೀ ಜಗತ್ತನ್ನ ಅವ ರಕ್ಷಣೆ ಮಾಡ್ತಾನೆ. ಅವ ಒಬ್ಬರಿಗೋಸ್ಕರವಾಗಿ ಮಳಿ ಬೆಳಿ ಎಲ್ಲವನ್ನೂ ಜಗತ್ತಿನ ಕೊಡಬೇಕಾಗ್ತದೆ. ಅವ ಒಬ್ಬರಿಂದ ಉಳಿದವರೆಲ್ಲರೂ ಕೂಡ ಅನ್ನೋದಕ್ಕೊಂದು ಹೊಂದತಕ್ಕಂತಹ ಸ್ಥಿತಿ ಇರ್ತದೆ. ಒಬ್ಬನ ಹರಿಭಕ್ತಿ ಇಲ್ಲ, ಹರಿಭಕ್ತನ ಇಲ್ಲ ಅಂದ್ರೆ ಪ್ರಳಯನೇ ಆರಂಭ ಮಾಡಿಬಿಡ್ತೀರಿಂದ. ಅಂಥದ್ದು ಪ್ರಹ್ಲಾದರಾಜನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾಗ ಹಿರಣ್ಯಕಶಿಪುವನ್ನು ಹೆಂಗ್ ಸ್ವಾಮಿ ಸಂಹಾರ ಮಾಡ್ಯ ಅಂತ ಆ ಅಂಶವನ್ನು ತೋರಿಸಿದಾಗ, ಹಂಗಾರೆ ಮಗನ ಮೇಲೆ ಅವ ಹೆಂಗೆ ದ್ರೋಹ ಮಾಡ್ತಾನೆ? ಯಾರು ಮಕ್ಕಳನ್ನೇ ಹಂಗೆ ತಮ್ಮ ಕೋಪತಾಪಗಳನ್ನೇ ಅಲ್ಪ ಸ್ವಲ್ಪ ತೋರಿಸ್ಬೋದೇ ಹೊರತು ಕೊಲ್ಲ ಪರ್ಯಂತರವಾಯಿತು, ಹಂಗೆ ಯಾರು ಮಾಡ್ತಾರೆ? ಆ ಹರಿದ್ವೇಷ ಏನು ಬೇಕಾದ್ರೂ ಮಾಡಿಸ್ತದೆ ಅನ್ನೋದಕ್ಕೆ ಹಿರಣ್ಯಕಶಿಪು ಸಾಕ್ಷಿ. ಪ್ರಹ್ಲಾದರಾಜ ಆ ಒಂದು ಹರಿಭಕ್ತಿಯ ಸ್ವಭಾವವನ್ನೇ ಅದನ್ನು ತಾಳಲಾರದೇನೆ ಒಂದಾವರ್ತಿ ಗುರುಕುಲವಾಸದಿಂದ ಅವರು ಬರೋಣ, ಅವರನ್ನು ಪರಿಣಯ ಕೊಡಿಸಿಕೊಳ್ಳೋಣ. ಪ್ರಹ್ಲಾದರಾಜರನ್ನ ಪ್ರೀತಿಯಿಂದ ಮಾತನಾಡಿಸಿದ, ಮುದ್ದು ಮಾಡಿದ. ಯಾಕೆ ಬಹಳ ಹೊತ್ತು ಬಹಳ ಕಾಲ ಮಕ್ಕಳನ್ನು ಬಿಟ್ಟಿದ್ದಾಗ ಅವ್ರು ಬಂದ್ರೆ ಸಾಕು, ಆಚಾರ್ಯ ಇವತ್ತು ಮನೆಯೊಳಗೆ ಏನು ಬೇಡ, ನಮ್ಮ ಮಗ ಬಂದಿದ್ದಾನೆ, ಮೊದಲು ಅವನ್ನ ಮಾತಾಡಿಸ್ಕೊಂಡು ಬರಬೇಕು ಅಂತಂತಂದ್ರು ಓಡ್ತಿರ್ತಾರೆ. ಹಂಗಿದ್ದಂಗೆ ಪ್ರಹ್ಲಾದರಾಜರು ಬಂದಾಗ ತೊಡಿಮೇಲೆ ಕೂರಿಸಿಕೊಂಡು ಪ್ರಹ್ಲಾದಾನುಚ್ಚದಾಂತಾತ ಮನ್ಯಸೇ ಸಾಧು ಯದ್ ಭವಾನೇ. ಪ್ರಹ್ಲಾದ ತೊಡಿಮೇಲೆ ಕೂರಿಸಿಕೊಂಡು ಮನ್ಯಸೇ ಸಾಧು ಯದ್ ಭವಾನ್, ಏನ್ ಕಲ್ತೀಯ, ಏನ್ ಗುರುಗಳು ಹೇಳ್ಕೊಟ್ರು, ಎಲ್ಲ ಹೇಳೋದು ಹಿಂಗೆ ಕೇಳೋದಿಲ್ಲ, ಯಾವತ್ತೂ ನಿನಗೆ ತಿಳಿದಿರೋ ಒಳ್ಳೆ ವಿಚಾರ ಏನಾದರೂ ಕೂಡ ಏನು ಬಯಪಾಟ್ ಮಾಡಿಯಲ್ಲಪ್ಪ, ಅದನ್ನು ತಿಳಿಸ್ತೀಯಾ, ಹೇಳ್ತೀಯಾ?
ನಾಗರಾಜ ಮನ್ನಸೇ ಸಾಧ್ಯತ್ ಭವಾನೇ ನಮ್ಮ ಅಪ್ಪ ಒಳ್ಳೆ ವಿಚಾರ ಏನು ತಿಳ್ಕೊಂಡಿಯಾ ಅದನ್ನು ಹೇಳು ಚಂಡಾಮೃತರು ಬಾಯ್ಪಾಟ್ ಮಾಡಿಸಿದ್ದನ್ನು ಹೇಳು ಅಂತಂದಿದ್ರೆ ಕಷ್ಟ ಆಗ್ತಿತ್ತು ಯಾಕೆ ಅವ್ರು ಹೇಳಿದ್ದೆ ಬೇರೆ ನಾ ಬಾಯ್ಪಾಟ್ ಮಾಡಿದ್ದೇನೆ ಅವ್ರು ಹೇಳಿದ್ದು ಧರ್ಮ ಅರ್ಥ ಕಾಮ ಈ ಮೂರು ಸಿಲಬಸ್ ಆದರೆ ಇವ್ರು ಹಿಡಿದಿದ್ದು ಮೋಕ್ಷ ಅಂದಮೇಲೆ ಈಗ ಅಪ್ಪ ಹೇಳಿ ಕೇಳ್ದ ಮನ್ಯಸೇ ಸಾಧು ಯತ್ ಭವಾನ್ ಒಳ್ಳೆ ವಿಚಾರ ಅಂದಿನಿ ಈ ಸಕಾಮ ಧರ್ಮ ಆಗಲಿ ಈ ಅರ್ಥಶಾಸ್ತ್ರ ಆಗಲಿ ಈ ಕಾಮಶಾಸ್ತ್ರ ಆಗಲಿ ಯಾವುದು ಒಳ್ಳೆಯದಲ್ಲ ಯಾವುದು ಒಳ್ಳೆಯ ವಿಚಾರ ತತ್ಸಾಧು ಮನ್ಯೇ ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾ ಅಸದ್ಗ್ರಹಾತ್ ಹಿತ್ವಾತ್ಮಪಾತೋ ಗ್ರಹಮಾಂಧ ಕುಂಭೋವರಂಗತೋ ಯತ್ ಹರಿಮಾಶ್ರಯೇತಾ ತತ್ಸಾಧು ಮನ್ಯೇ ಅದು ಸಾಧು ಅದು ಒಳ್ಳೆಯ ವಿಚಾರ ಸಾಧು ಮನ್ಯೇ ಅಸುರವರ್ಯ ದೇಹಿನಾ ಸಂಸಾರದಲ್ಲಿರ್ತಕ್ಕ ಜೀವರುಗಳು ನಾವೆಲ್ಲ ಈ ದೇಹದ ಮೇಲೆ ಅಭಿಮಾನಗ್ರಸ್ತರಾಗಿ ಸದಾ ಸಮುದ್ವಿಗ್ನ ಧಿಯಾ ಅಸದ್ಗ್ರಹಾತೇ ಯಾವುದೋ ಬ್ಯಾಡದೇ ಇರತಕ್ಕಂಥ ನೂರಾಂಟು ವಿಷಯವನ್ನು ತಲೆ ತುಂಬ ತುಂಬಿಕೊಂಡು ಅದರಿಂದ ಉದ್ವೇಗಕ್ಕೆ ಒಳಗಾಗಿ ನಾನಾ ಕ್ರಮದಿಂದ ದುಃಖಕ್ಕೆ ಸಿಕ್ಕೊಂಡಿರತಕ್ಕ ಸ್ಥಿತಿಯಲ್ಲಿ ವಿತ್ವಾತ್ಮಪಾತೋ ಗ್ರಹಮಂಧಕೂಪಂ ಈ ಅಂಧಕೂಪದಂತೆ ಇರತಕ್ಕ ಈ ವಿಷಯಾಸಕ್ತಿಯ ಏನೊಂದು ಗೃಹಸ್ಥಾದಿ ಆಶ್ರಮಗಳಿದ್ದಾವಲ್ಲ ಇದು ಯೋಗ್ಯ ಅಲ್ಲ ಇದನ್ನು ಹಿತ್ವ ಇದನ್ನು ನಾವು ಕೈಬಿಟ್ಟು ವನಂಗತಃ ಎಲ್ಲಿ ಹೋಗ್ಬೇಕು ವನಂಗ ವನಕ್ಕೆ ಹೋಗ್ಬೇಕು ಅಲ್ಲಿ ತನಕ ಹಿರಣ್ಯಕಶಿಪು ಎಲ್ಲ ಕೇಳ್ತಿದ್ನಂತೆ ಯಾಕೆ ಅವನು ಹೇಳಿದ್ರಲ್ಲಿ ಯಾವುದೋ ಅವನಿಗೆ ಅಪ್ರಿಯವಾದ ವಿಷಯ ಬಂದಿರಲಿಲ್ಲ ಯಾಕೆ ಸಂಸಾರ ಇದು ದುಃಖಮಯ ದೇಹಾಭಿಮಾನಗ್ರಸ್ತರಾದರೆ ಬಹಳ ಶ್ರಮ ಇದೆ ಉದ್ವೇಗಕ್ಕೆ ಒಳಗಾಗ್ತೀವಿ ನಾನಾ ಕ್ರಮದಿಂದ ದುಃಖವನ್ನು ಪಡಿತೀವಿ ಅಧಃಪತನವನ್ನು ಹೊಂದತಕ್ಕ ಸ್ಥಿತಿ ಇದೆ ಅದಕ್ಕೆ ಇದನ್ನೆಲ್ಲ ಬಿಟ್ಟು ನಾವು ವನಕ್ಕೆ ಹೋಗಬೇಕು ಹಾ ಅಲ್ಲಿ ತನಕ ರಂಗನಾಥನೇ ಕೇಳ್ದ ಆದ್ರೆ ಮುಂದೆ ಏನ್ ಹೇಳಿದ್ರು ವನಂಗತಃ ಯತ್ ಹರಿಮಾಶ್ರಯೇತ ಆ ವನಕ್ಕೆ ಹೋದ ಮೇಲೆ ಏನ್ ನಾವು ನಡೆಸಬೇಕಾದಂತಹ ಕರ್ತವ್ಯ ಹರಿಮಾಶ್ರಯೇತ ಶ್ರೀಹರಿಯನ್ನು ಆಶ್ರಯಿಸಬೇಕು ಆ ಎರಡು ಶಬ್ದ ಬಂತು ನೋಡಿ ಹರಿಂ ಆಶ್ರಯೇತ ಅಲ್ಲಿ ಬಂದಾಗ ಆಗ ಅಲರ್ಟ್ ಹಾ ಏನ್ ಬಂತು ನಮ್ಮ ಹುಡುಗನ ಬಾಯಲ್ಲಿ ಯಾವಾಗ ಹೆಂಗೆ ಕಲಿತ ಇದು ಆಗಲೇ ಅವನ ಮನಸ್ಸಿನಲ್ಲಿ ವಿಕಾರ ಆಗಿದ್ರು ಮಗನ ಮೇಲೆ ಸಿಟ್ಟು ತೋರಿಸ್ತಿದ್ದ ಯಾರ ಮೇಲೆ ಚಂಡಾಮೃತ ಮೇಲೆ ಗುರುಗಳ ಮೇಲೆ ಸಿಟ್ಟು ಮಾಡಿದ ಸಮ್ಯಕ್ ವಿಧೀಯತಾಂ ಸರಿಯಾದ ಪಾಠ ಹೇಳಿದ್ರು ಹುಡುಗರಿಗೆ ಏನೇನೋ ಹೇಳ್ತಾ ಇದ್ದಾನೆ ಅವನ ಬಾಯಿಗೆ ಹರಿಶಬ್ದ ಬಂತಲ್ಲ ಹಿರಣ್ಯಕಶಿಪುವಿನ ರಾಜ್ಯದಲ್ಲಿ ಡಿಕ್ಷನರಿ ಅಂದ್ರೆ ಹರಿಶಬ್ದ ತರಿಸಿಬಿಟ್ಟಿದ್ದ ಇಕಾರ ಅಂತ ಪುಲ್ಲಿಂಗ ಹರಿ ಇಲ್ಲೇ ಇಲ್ಲ ಅಕಾರ ಅಂತ ಪುಲ್ಲಿಂಗ ಹರ ಬರೀ ಹರಿಶಬ್ದ ಒಂದೇ ಹರಿಶಬ್ದನೇ ಇಲ್ಲ ಅಂತ ಈ ಹುಡುಗರ ಬಾಯಲ್ಲಿ ಈ ಶಬ್ದ ಎಲ್ಲಿಂದ ಬಂತು ಯಾರು ಹೇಳ್ಕೊಟ್ರು ಅಂತ ಅವತ್ತು ಗೊತ್ತಾಗಿಲ್ಲ ಮನೆಗೆ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಕುಡಿಸಿಕೊಂಡು ಕೇಳಿದ್ರು ಪ್ರಹ್ಲಾದ ಯಾರು ಹೇಳ್ಕೊಟ್ರಪ್ಪ ನಾವು ಹೇಳ್ಕೊಟ್ಟಿಲ್ಲ ಇನ್ನೊಬ್ರು ಯಾರು ಬಂದಿಲ್ಲ ಯಾರಿಂದ ಇದೆಲ್ಲ ಕಲ್ತೀನಿ ಹೆಂಗ ಬಂತು ಈ ವಿಚಾರ ನಿನ್ ಬುದ್ಧಿಗೆ ಪ್ರಹ್ಲಾದ ರಾಜರು ಅವ್ರು ಎಂದು ಸುಳ್ಳಾಡೋರಲ್ಲ ಚೇತಃ ಚಕ್ರಬಾಣಯ ಯಾವ ರೀತಿಯಲ್ಲಿ ಅಯಸ್ಕಾಂತ ಅಯಸ್ಸನ್ನು ಆಕರ್ಷಣವನ್ನು ಮಾಡುತ್ತದೋ ತಥಾ ಮೇ ಭಿತ್ಯತೆ ಚೇತಃ ಹಂಗೆ ಅಯಸ್ಕಾಂತದಂತೆ ಪರಮಾತ್ಮ ಇದ್ದಾನೆ ಅವನನ್ನ ಮನಸ್ಸನ್ನು ಹಂಗೆ ಎಳಿತಾ ಇದ್ದಾನೆ ಯಾರ್ಯಾಕೆ ಮಾಡ್ತಾರೆ ಅವನೇ ಮಾಡಿಸಿದ್ದಾನೆ ಎಲ್ಲ ಪರಮಾತ್ಮ ಮಾಡಿಸಿದ್ದು ಯಾರಂದ್ರು ಪ್ರಹ್ಲಾದರಾಜ ಮಂತ್ರ ಪುರೋಣ ಚಂಡಾಮೃತರಿಗೆ ಸಮಾಧಾನ ಆಗಲಿಲ್ಲ ಮತ್ತೆ ಧರ್ಮ ಅರ್ಥ ಕಾಮ ಎಲ್ಲ ಚೆನ್ನಾಗಿ ಪಾಠ ಹೇಳಿ ಈ ಸಲ ಸರಿಯಾಗಿ ಹುಡುಗರ ಬಾಯಲ್ಲಿ ಕೇಳಿಸ್ಬಿಡ್ತೀವಿ ರಾಜ ಖುಷಿ ಆಗ್ತಾನೆ ನಮ್ಗೇನಾದ್ರು ಭಕ್ಷಿಸಿ ಕೊಡ್ತಾನೆ ತಂದ್ಕೊಂಡು ಮತ್ತೊಂದು ಆವೃತ್ತಿ ಕರ್ಕೊಂಡು ಹಿರಣ್ಯಕಶಿಪುವಿನ ಆಸ್ಥಾನದಲ್ಲಿ ಪ್ರಹ್ಲಾದರಾಜ ಬರೋಣ ಮತ್ತೆ ಹಿರಣ್ಯಕಶಿಪು ಕರೆದ ಇವರು ನೈರ್ಮಣ್ಯ ಸಂಪನ್ನರು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಹತ್ರ ಕರ್ಕೊಂಡು ತೊಡಿಮೆ ಆಗಿ ಕುಡಿಸಿಕೊಂಡು ತಲೆಯನ್ನು ಸವರಿ ಗಲ್ಲವನ್ನು ಹೆಚ್ಚಿಗೆ ಪ್ರಹ್ಲಾದ ಮುಚ್ಚತ ಅಂತಾತ ಅಧೀತೋ ಕಿಂಚಿದೋತ್ತಮೋ ಪ್ರಹ್ಲಾದ ಉತ್ತಮ ವಿಚಾರ ಹೇಳಪ್ಪ ನೀ ಅಧ್ಯಯನ ಮಾಡಿರ್ತಕ್ಕ ಒಳ್ಳೆ ಉತ್ತಮವಾದಂತಹ ಅಂಶ ಯಾವುದು ಹೇಳು ಪ್ರಹ್ಲಾದರಾಜ ಉತ್ತಮ ಅಂತಂದ್ರೆ ಅದನ್ನು ಹೇಳಬಾರದು ಮಧ್ಯಮನು ಹೇಳಬಾರದು ಹೋದಷ್ಟು ಅಂದರೆ ಉತ್ತಮ ಅಂದ್ರೆ ಉತ್ತಮ ವಿಚಾರಣೆ ಹೇಳಬೇಕು ಅಂತ ಅವರು ಆರಂಭ ಮಾಡಿದ್ರು ಏನಂತ ಶ್ರವಣಂ
ಕೀರ್ತನ ಅಪ್ಪ ಶ್ರವಣ ಮಾಡ್ರಿ ಕೀರ್ತನ ಮಾಡ್ರಿ ಚಲೋ ಯಾರ ಬಗ್ಗೆ ಯಾಕೆ ಅದನ್ನ ಹೇಳಿದ್ರಿ ನನ್ನ ಬಗ್ಗೆ ತಂತಾನೆ ಅವನ ತಲೆಯೊಳಗಿತ್ತು ಹಿರಣ್ಯಕಶಿಪೋಹ ತಂತಾನೆ ಅವ ಅನ್ಕೊಂಡಿದ್ದ ಆದ್ರೆ ಪ್ರಹ್ಲಾದರಾದ್ರು ಶ್ರವಣೋ ಕೀರ್ತನೋ ವಿಷ್ಟೋಹ ಸ್ಮರಣೋ ಪಾದ ಸೇವನೋ ಅರ್ಚನೋ ಬಂಧನೋ ದಾಸ್ಯೋ ಸಖ್ಯಮಾತ್ಮ ನಿವೇದನೋ ಇತಿ ಪುಂಸಾರ್ಪಿತ ವಿಷ್ಣೋ ಭಕ್ತಿಶ್ಚೇ ನವಲಕ್ಷಣ ತನ್ಮನ್ಯೇ ಅಧೀತ ಮುತ್ತಮೋ ಇದು ಉತ್ತಮ ವಿಚಾರ ಪರಮಾತ್ಮನ ಬಗ್ಗೆ ಶ್ರವಣ ಕೀರ್ತನ ವಿಷ್ಣುವಿನ ಬಗ್ಗೆ ನವವಿಧ ಭಕ್ತಿ ಇದೆಯಲ್ಲ ಆ ಭಕ್ತಿ ಸ್ವರೂಪವನ್ನೇ ಪ್ರಹ್ಲಾದರಾಜನು ತಿಳಿಸೋಣ ಹಿರಣ್ಯಕಶಿಪು ಆಗ ಸ್ವಲ್ಪ ತನ್ನ ಆ ಒಂದು ಕ್ರೋಧವನ್ನು ಚಂಡಾಮರ್ತನ ಮೇಲೆ ತೋರಿಸಿದರೆ ಅವರಂದ್ರು ನಾವು ಮಾಡಿಲ್ಲ ನಾವು ಹೇಳಿಕೊಟ್ಟಿಲ್ಲ ನಮ ಪ್ರಣೀತಂ ನವರ ಪ್ರಣೀತಂ ಸುಖೋದತ್ತೇಶು ತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ನೇ ಗಲಗಲ್ಲ ಪಡ್ಕೊಂಡ್ರಂತೆ ನಮ್ದೇನು ತಪ್ಪಿಲ್ಲ ನಾವು ಹೇಳ್ಕೊಟ್ಟಿಲ್ಲ ಮತ್ತೊಬ್ರು ಹೇಳ್ಕೊಟ್ಟಿಲ್ಲ ಮತ್ತ್ಯಾಕೆ ಬಂತು ಇಂತಹ ಶಬ್ದ ಇಲ್ಲ ನಮ್ಮ ಹುಡುಗರ ಬಾಯಲ್ಲಿ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ನೇ ಅವರ ಬುದ್ಧಿನೇ ನೈಸರ್ಗಿಕವಾಗಿ ಸ್ವಾಭಾವಿಕ ಹುಟ್ಟಿದ್ರಾಯೇ ಅಂತ ನಚೆ ಗುರುಮುಖೀಯಂತೆ ಆಗ ಪ್ರಹ್ಲಾದರಾಜರನ್ನೇ ಜಬರಿಸಿ ಕೇಳ್ತಾ ಇದ್ದಾನಾತ ಗುರುಗಳು ನಾವು ಹೇಳ್ಕೊಟ್ಟಿಲ್ಲ ಅಂತ ಅವರಿಂದ ಬಂದಿದ್ದಲ್ಲ ಅಂತಂದ ಮೇಲೆ ಕುತೋ ಅಭದ್ರ ಸತೀಮತಿ ಯಾರಿಂದ ಬಂತು ಈ ವಿಚಾರ ನಿನಗೆ ಯಾರು ಹೇಳ್ಕೊಟ್ಟವ್ರು ಪ್ರಹ್ಲಾದರಾಜರು ಹೌದು ಯಾಕೆ ಇದು ಯಾರಿಗೂ ಅರ್ಥ ಆಗದೆ ಇರೋದು ನನಗೆ ಮಾತ್ರ ಬಂದಿದೆ ಅಂತಂದ್ರೆ ಆಗ ಯಾರಿಗಾದ್ರೂ ಆಶ್ಚರ್ಯ ಆಗಿ ಆಗ್ತದೆ ಹೌದಷ್ಟು ಯಾಕೆ ಕಿರಣ್ಯಕ್ಷಿಪ ಯಾಕೆ ಹೇಳ್ದ ನನಗೆ ಬಂದಿಲ್ಲ ಚಂಡಾಮೃತನಿಗೆ ಬರ್ತಿಲ್ಲ ಇಲ್ಲಿ ಉಳಿದಿರ್ತಕ್ಕ ಇನ್ನೊಬ್ರಿಗೆ ಯಾರಿಗೂ ಕೂಡ ಈ ವಿಚಾರ ಕಾಣಿಸ್ತಿಲ್ಲ ಅಂತ ನನಗೆ ಏನು ಬುದ್ಧಿಯಲ್ಲಿ ಬಂತು ಅಂದ್ರೆ ಯಾಕೆ ಅಲ್ಲ ಹಂಗೆ ಓದಿದ್ರೆ ಬರೋದಿಲ್ಲ ಬರದ್ರೆ ಬರೋದಿಲ್ಲ ಶ್ರಮಪಟ್ಟರೆ ಬರೋದಿಲ್ಲ ತಿರುಗಾಡಿದ್ರೆ ಬರೋದಿಲ್ಲ ತೀರ್ಥಯಾತ್ರ ಮಾಡಿದ್ರೆ ಬರೋದಿಲ್ಲ ಮುಳುಗ ಹಾಕಿದ್ರೆ ಬರೋದಿಲ್ಲ ಪ್ರದಕ್ಷಿಣೆ ಹಾಕಿದ್ರೆ ಬರೋದಿಲ್ಲ ನಾಯಮಾತ್ಮ ಆ ಪ್ರವಚನೆ ಬಹುನಾಸ್ತೇನ ನಮ್ಮ ನಮ್ಮ ಪ್ರಯತ್ನದಿಂದ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಹೊಂದುತ್ತೀವಿ ಯಾರಿಗೂ ಸಾಧ್ಯ ನೈಷಾಮದಿಸ್ತಾವದರು ಕ್ರಮಾಂಗ್ರಮೋ ಪುರುಷದ್ದನರ್ಥ ಪದಮೋ ಯದುರ್ಥ ನೈಷಾಮತಿ ತಾವದರು ಕ್ರಮಾಂಗ್ರಮೋ ಪರಮಾತ್ಮನ ಪಾದಾರವಿಂದದಲ್ಲಿ ನಮ್ಮ ಮನಸ್ಸು ಹೋಗಿ ನಿಲ್ಲಬೇಕು ಅಂತಾದರೆ ಅಷ್ಟು ಸುಲಭ ಇಲ್ಲ ಅದು ಪುರುಷದ್ದನರ್ಥ ಪದಮೋ ಯದುರ್ಥ ಮಹೀಯಸ ಪಾದರಜೋ ಅಭಿಷೇಕೋ ನಿಷ್ಕಿಂಚನಾನಾಂ ಎಲ್ಲಿಯವರೆಗೆ ಹರಿಭಕ್ತರ ಪಾದ ಧೂಳಿಯಲ್ಲಿ ಆತ ಮಗ್ನನಾಗಿ ಅದರಿಂದ ತಾನು ಪರಮ ಪವಿತ್ರ ಅಂತಃಕರಣನಾಗ್ತಾನೆ ಆಗಿಲ್ಲ ಅಂತಾದರೆ ಅಲ್ಲಿ ತನಗೆ ಯಾವ ಅರ್ಥ ಆಗುವುದು ಎಷ್ಟು ಓದಿದ್ರೂ ಆಗೋದಿಲ್ಲ ಎಷ್ಟು ಬರೆದ್ರೂ ಆಗೋದಿಲ್ಲ ಅಂದಮೇಲೆ ಪರಮಾತ್ಮ ಬುದ್ಧಿಯಲ್ಲಿ ಬರಬೇಕು ಅಂತಾದರೆ ಹರಿಭಕ್ತರ ಪಾದ ಧೂಳಿ ಅದಕ್ಕೆ ನಮ್ಮ ಪಂಡಿತಾಚಾರ್ಯರು ಪ್ರತಿನಿತ್ಯ ಪಾಪಾಂ ತಸ್ಮಾನ್ ಪುರೋಹಿತ ವೈರಬಲವನ್ ಹೇಳಬೇಕಾದ್ರೆ ಏನಂದ್ರು ಶ್ರೀಮದ್ ವಿಷ್ಣು ಅಂಗ್ರನಿಷ್ಠ ಆದಿ ಗುಣಗುರುತಮ ಶ್ರೀಮದ ಆನಂದ ತೀರ್ಥ ತ್ರೈಲೋಕ್ಯ ಆಚಾರ್ಯ ಪಾದ ಉಜ್ವಲ ಜಲಜ ಲಸರ್ ಪಾಂಸೌ ಸ್ಮಾನ್ ಪುನಂತು ಸ್ವಾಮಿ ನಮ್ಮ ನಿಮ್ಮ ಪಾದ ಧೂಳಿ ನಮ್ಮನ್ನು ಪವಿತ್ರ ಮಾಡಿ ಹರಿಭಕ್ತರ ಪಾದ ಧೂಳಿ ಸಿಕ್ಕರೆ ಮಾತ್ರ ಪರಮಾತ್ಮ ಬುದ್ಧಿಯಲ್ಲಿ ಬರ್ತಾನೆ ಆ ಪಾದ ಧೂಳಿಯನ್ನೇ ಪಂಡಿತಾಚಾರ್ಯ ಹಂಗೆ ಪ್ರಾರ್ಥನಾ ಮಾಡಿದರೆ ಮುಂದೆ ಬಂದಿರತಕ್ಕ ಜ್ಞಾನಿ ವೃಂದದವರೇನೆ ಏನು ಮಾಡಿದ್ದಾರೆ ಅದನ್ನೇ ಮೃತ್ತಿಕಾಧಾರಣ ದೊಡ್ಡವರ ಮೃತ್ತಿಕಾವನ್ನಿ ವಾದರಾಜನ ಮೃತ್ತಿಕಾ ರಾಯರ ಮೃತ್ತಿಕಾ ಜ್ಞಾನಿಗಳ ಮೃತ್ತಿಕಾವನ್ನಿ ಅದನ್ನು ಶಿರಸಾಧಾರಣವನ್ನು ಮಾಡ್ತಾ ಅವರ ಪಾದ ಧೂಳಿಯನ್ನೇ ನಾವು ಶಿರಸಾಧಾರಣ ಮಾಡುವುದರಿಂದ ನಾವು ಸಿದ್ಧಾಂತಕರಣರಾಗಿ ಮುಂದಿನ ಸಾಧನಕ್ಕೆ ನಾವು ಅಧಿಕಾರಿಗಳಾಗಿದ್ದೇವೆ ಅನ್ನೋ ಪದ್ಧತಿಯನ್ನು ಹಾಕಿರ್ತಕ್ಕಂಥದ್ದು ಪಂಡಿತಾಚಾರ ಹಾಕೊಟ್ಟಿದ್ದು ಮತ್ತಿನ್ಯಾರು ಅಲ್ಲ ಪಾಂಸವೋಸ್ಮಾನ್ ಪುನಂತು ಅದು ನನ್ನಿದ್ದಾರೆ ಮಹೀಯಸ ಪಾದರಜೋಭಿಷೇಕಂ ಇದು ಪ್ರಹ್ಲಾದರಾಜರು ತೋರಿಸಿರ್ತಕ್ಕಂತಹ ಆ ಒಂದು ಭಗವದ್ ವಿಚಾರವನ್ನು ಬುದ್ಧಿಯಲ್ಲಿ ತಗೊಳ್ಬೇಕಾದಂತಹ ಅದಕ್ಕೆ ಬೇಕಾದಂತಹ ಸಾಧನ ಪದಾರ್ಥ ಅದು ನೀವು ಹೊಂದಿರಾ ಒಬ್ಬರಾದರೂ ಜ್ಞಾನಿಗೆ ನಮಸ್ಕಾರ ಮಾಡಿರಾ ಅವರ ಪಾದ ದೋಣಿಯನ್ನು ಹಿಡಿದಿರಾ ಮೃತ್ತಿಕಾವನ್ನು ಶಿರಸಾಧಾರಣ ಮಾಡಿರಾ ಮಾಡಿದವ್ರನ್ನೂ ಕೂಡ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಲಿಕ್ಕೆಲ್ಲ ಹೊರಟು ಬಿಟ್ರಿ ನೀವು ಹೇಗೆ ನಿಮ್ಗೆ ದೇವರಿಗೆ ಅರ್ಥ ಆಗ್ತದೆ ಇದು ಪ್ರಹ್ಲಾದರಾಜರು ಆ ಸಂದರ್ಭದಲ್ಲಿ ಉತ್ತರ ಕೊಟ್ಟಾಗ ಆಗ ಹಿರಣ್ಯಕಶಿಪು ಚಂಡಾಮರ್ಕರ ಹೇಳಿದ್ದು ಖರೆ ಇದೆ ಇವನು ತಲೆ ಕೆಟ್ಟಿದೆ
ಇವನೇ ಕೊಂದು ಬಿಡಬೇಕು ಅನ್ನೋ ಕ್ರಮದಿಂದ ಆಗ ತಾನು ಮಾಡಿರ್ತಕ್ಕಂತಹ ವ್ಯಾಪಾರ ಚಿಕ್ಕ ಜೈಹಿ ದಂತಶೂಕ ಇಷ್ಟಾನೇಹಿ ಇಂದ ಅನೇಕ ವಿಧವಾದಂತಹ ಏನೇನು ಮರಣಕ್ಕೆ ಬೇಕಾದಂತಹ ಪ್ರಯತ್ನಗಳಿದ್ದಾವೆ. ವಿಷ ಹಾಕಿದ್ರು, ಆನೆಯಿಂದ ತುಳಿಸ್ಲಿಕ್ಕೆ ಹೊರಟರು, ಪರ್ವತದಿಂದ ಕೈ ಹಾಕಿದ್ರು, ಸಮುದ್ರಕ್ಕೆ ಹಾಕಿದ್ರು, ಉಪವಾಸ ಕೆಡವಿದ್ರು, ಸರ್ಪಗಳೆಲ್ಲ ಹಾಕಿ ಸುತ್ತ ಹಾಕಿದ್ರು, ಏನು ಮಾಡಿದ್ರು ಕೂಡ ವಿಫಲ ಆಸನ್ನೆ ಅಪುಣ್ಯಸೇವ ಸಂತ್ರಿಯಾ ಯಾರು ಫಲ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಯಾವ ಕ್ರಮದಿಂದ ಕೊಲ್ಲಿಕ್ಕೆ ಆಗ್ತದೆ? ಆಗ ಪ್ರಹ್ಲಾದ ರಾಜರ ಆ ಒಂದು ಮುಖ ನೋಡಿದರೆ ಇವ್ರು ಏನಂತ ಅನಿಸ್ತಂತೆ, ನೂನಮೇ ತದ್ವಿರೋಧೇನ ಮೃತ್ಯುರ್ಮೇ ಭವಿತಾರವ, ಇವನ್ನ ಎದುರು ಹಾಕೊಂಡೆ ನನಗೆ ಮರಣ ಬರ್ತದೋ ಏನೋ ನೋಡಿ. ಹಿಂಗೆ ಯಾರು ಅನಿಸ್ತೋ ಹಿರಣ್ಯಕಶಿಪುವಿಗೆ ಬಂದಿರತಕ್ಕಂತಹ ವಿಚಾರ. ಆಗ ಕಂಡಾಮತ್ತರು ಸಮಾಧಾನ ಪಡಿಸಿ ಕರ್ಕೊಂಡು ಹೋದರು. ನಮ್ಮ ಶಾಲಾದಲ್ಲಿ ತಗೊಂಡಿರ್ತೀವಿ, ಶುಕ್ರಾಚಾರ್ಯ ಬಂದ್ಮೇಲೆ ಇದನ್ನು ಏನು ಬೇಕಾದ್ರೂ ಇದನ್ನು ವಿಚಾರ ಮಾಡೋಣ, ಅವ್ರು ಪಳಗಿಸ್ತಾರೆ ಈ ಹುಡುಗನ್ನೇ ಅಂತ ಕರ್ಕೊಂಡು ಹೋದರು. ಯಾವದ್ದರ ಭಾರತವ ಆಗಮಿಷ್ಯತಿ. ಮತ್ತೆ ಆ ಪಾಠಶಾಲ ಕರ್ಕೊಂಡು ಹೋದಾಗ ಹೋದ್ರು ಯಾರು ನಮ್ಮ ಪ್ರಹ್ಲಾದರಾಜ್ ಯಾಕೆ ಹೋದ್ರು, ಏನು ಕಾರಣ? ತಮಗೋಸ್ಕರ ಎಂದೂ ಕೂಡ ಅವ್ರ ಕಾರ್ಯವನ್ನು ನಡೆಸ್ತವರಲ್ಲ. ಅಲ್ಲಿದ್ದಾರೆ ಯಾರು ದೈತ್ಯ ಬಾಲಕರು, ಅಲ್ಲಿರ್ತಕ್ಕ ಹುಡುಗರಿದ್ದಾರಲ್ಲ, ಅವರಿಗೆಲ್ಲ ಉದ್ಧಾರವನ್ನು ಮಾಡಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ಷಂಡಾಮೃತರು ಮನೆಗೆ ಹೋಗುತ್ತಿದ್ದಂತೆ ಎಲ್ಲ ಹುಡುಗರನ್ನು ಕರೆದು ಅವನ್ನೆಲ್ಲರನ್ನು ಹತ್ತಿರದಲ್ಲಿ ಕೂಡಿಸಿಕೊಂಡು ಹಂತಾರ್ಥ ಕಾಮೇ ಶೃಣುತ ವಚೋ ಮಹಾ ಸರ್ವತಃ ಶಿವೋ ಎಲ್ಲ ಅರ್ಭಕಾಹ ಎಲ್ಲ ಮಕ್ಕಳೇ ಸ್ವಲ್ಪ ಶೃಣುತ ಕೇಳಿ. ಆಟ ಪಾಠಗಳಲ್ಲಿ ಕಾಲವನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ನಮಗಿರೋದೇನೆ ಪರಮಾಯುಷ್ಯ ಒಂದು 100 ವರ್ಷ. ಆ 100 ವರ್ಷವೂ ಸರಿಯಾಗಿ ಹಿತಮಿತ ಸರಿಯಾದ ಆಹಾರ ವಿಹಾರ ಇಟ್ಕೊಂಡಿದ್ರೆ ಮಾತ್ರ ಸಾಧ್ಯ. ಒಂದು ವೇಳೆ 100 ಕ್ಕೆ 100 ಹಂಗೆ ಬಾಳ್ತೀವಿ ಅಂತ ಇಟ್ಕೊಂಡ್ರು ಆ 100 ವರ್ಷದಲ್ಲಿ 50 ವರ್ಷ ನಿಂತಿ ಹೋಯಿತು. ಇನ್ನು ಉಳಿದಿದ್ದು 50ತ್ತೇ. ಆ 50 ವರ್ಷದಲ್ಲಿ ಮೊದಲು 20 ವರ್ಷ ಇನ್ನು ಬೆಳಿಬೇಕು, ಇನ್ನು ಸರಿಯಾಗಿಲ್ಲ, ಇನ್ನು ಅಷ್ಟೊಂದು ಪ್ರೌಢನಾಗಿಲ್ಲ, ಈಗೇನು ಧರ್ಮಕರ್ಮಗಳ ಮುಂದೆ ಮಾಡಿದ್ರಾಯ್ತು, ಮುಂದೆ ಏಕಾದಶಿ ಮಾಡಲಿ, ಈಗಲೇ ಯಾಕೆ ಅಂತ ಮೊದಲು 20 ವರ್ಷ ಕೈ ಆಟ ಹೋಗ್ತದೆ. ಕಡಿಮೆ 20 ವರ್ಷ ಹೋಗಿದೆ, ಶ್ರಮ ಇಲ್ಲ, ಶ್ರಮ ಆಗಿ ಹೋಗಿದೆ, ಈಗ ಆರೋಗ್ಯ ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ ಅಂತ ಕಡಿಮೆ 20 ವರ್ಷ ಆಗಿಲ್ಲ. ಅಂದಮೇಲೆ 50 ವರ್ಷ ನಿಂತಿ, 20 ವರ್ಷ ಬೆಳವಣಿಗೆ, 20 ವರ್ಷ ಉಪಯೋಗ ಇಲ್ಲ, ರಿಟೈರ್ಡ್. ಇನ್ನು ಕಡಿಮೆ ಉಳಿದಿದ್ದೆಷ್ಟು? 10 ವರ್ಷ. ಆ 10 ವರ್ಷದಲ್ಲೂ ಕೂಡ ಕಥಂ ಪ್ರಿಯಾಯ ಅನುಕೋ ಪಿತಾಯ ಸಂಗೋ ರಹಸ್ಯ ರುಚಿರಾಷ್ಟ ಮಂತ್ರಾನೇ ಸುರತ್ಸುತ ಸ್ನೇಹವಶ ಶಿಶೂನಾಂ ಕರಾಕ್ಷರಾಣ ಅನುರಕ್ತ ಚಿತ್ತ ಕಥಂ ಪ್ರಿಯಾಯ ಅನುಕೋ ಪಿತಾಯ. ಆ 10 ವರ್ಷ ಯೌವನದ ಕಾಲ. ಯೌವನದಲ್ಲಿ ಯಾರು ಮದುವೆ ಲೋಕದಲ್ಲಿ ನಡೆಯತಕ್ಕ ಕ್ರಮದಂತೆ ಮದುವೆ ಸಂಸಾರಕ್ಕೆ ಆತ ಬದ್ಧನಾದ. ಬ್ಯಾಂಕ್ ಸಂಸಾರಕ್ಕೆ ಬದ್ಧನಾದ. ಆಗಾಗತಕ್ಕಂತ ಮೊದಲೇ ಇವನ ಚೇಂಜ್ ಎಲ್ಲಿ ಇವ ಬದಲಾವಣೆ ಆದ ಅದನ್ನು ತೋರಿಸ್ತಾರೆ ಪ್ರಹ್ಲಾದರಾಜ ಒಂದೇ ಶಬ್ದದಿಂದ ಕಥಂ ಪ್ರಿಯಾಯ ಅನುಕಂಪಿತಾಯ. ಹಿಂದಿನ ದಿವಸ ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬಂದಿರ್ತಾರೆ ಹೆಂಡತಿಯಲ್ಲಿ, ಮರು ದಿವಸದಿಂದಲೇನೆ ಏನು ಶಬ್ದ? ಕಥಂ ಪ್ರಿಯಾಯ, ಪ್ರಿಯಾ ಅಂತ ಅನ್ನೋ ಶಬ್ದದಲ್ಲಿ ಹೆಂಡತಿ ಪ್ರಿಯ, ತಂದೆಯಲ್ಲ, ತಾಯಿಯಲ್ಲ, ಗುರುಗಳಲ್ಲ, ವೇದ ಅಲ್ಲ, ಧರ್ಮ ಅಲ್ಲ, ದೇವರ ಕಡಿ. ಆ ಪ್ರಿಯ ಅನ್ನುವ ಶಬ್ದವನ್ನೇ ಉಪನಿಷತ್ತಿನಲ್ಲಿ ಹೇಳೋದು ಯಾರು? ಪರಮಾತ್ಮ. ತಸ್ಯ ಪ್ರಿಯಮೇ ವಶಿರ ಮೋದೋ ದಕ್ಷಿಣ ಪಕ್ಷ. ದೇವರ ಪ್ರಿಯ ವಸ್ತು, ದೇವರ ಪ್ರಿಯನಾಗಿರೋದ್ರಿಂದ ಉಳಿದಿದ್ದೆಲ್ಲ ಪ್ರಿಯ, ಅವ ಒಳಗಿರೋದ್ರಿಂದ ಎಲ್ಲ ಪ್ರಿಯ, ಅವ ಹೊರಗೆ ಹೊರಟ ಅಂತಂದ್ರೆ ಎಲ್ಲ ಅಪ್ರಿಯ. ಅಂತಹ ಪರಮಾತ್ಮ ಪ್ರಿಯ ವಸ್ತು, ಅಂತಹ ಪರಮಾತ್ಮನ ಪ್ರಿಯ ಅಂತ ತಿಳಿಯೋದಿಲ್ಲ. ಈ ಸುಖಭೋಗಕ್ಕೆ ಬೇಕಾಗಿರತಕ್ಕ ವಸ್ತುಗಳಲ್ಲಿ ಪ್ರಿಯ ಪ್ರಿಯ ಅಂತ ಹೀಗೆ ಈತ ಬದ್ಧನಾಗುತ್ತಾನಲ್ಲ ಜೀವ. ಇದು ಬರೀ ಒಬ್ಬರ ಸಂಸಾರ ಅಲ್ಲ, ಒಂದೇ ಮಾತಿನಲ್ಲಿ ಎಲ್ಲ ಜಗತ್ತಿನಲ್ಲಿ ಇರತಕ್ಕ ಎಲ್ಲರ ಸಂಸಾರವನ್ನು ಒಂದು ಶಬ್ದದಿಂದ ಹಾಕಿದರು ಪ್ರಹ್ಲಾದರಾಜರು. ಕಥಂ ಪ್ರಿಯಾಯ ಅನುಕಂಪಿತಾಯ. ಅದರಂತೆ ಸ್ತ್ರೀಯರಿ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ ಆ ಒಂದು ಮೋಹ. ಆ ಮೋಹಗ್ರಸ್ತನಾದಾಗ ಅವನು ಸಂತೋಷಪಡಿಸ್ಬೇಕು, ಇವ್ರನ್ನು ಸಂತೋಷಪಡಿಸ್ಬೇಕು, ಮಕ್ಕಳನ್ನು ಸಂತೋಷಪಡಿಸ್ಬೇಕು, ಅದಕ್ಕೆ ಅಷ್ಟು ಇಷ್ಟು ದುಡಿದ್ರೆ ಸಾಲದು ಅಂತ ಮತ್ತು ದುಡಿಬೇಕು. ಈ ಕ್ರಮದಿಂದ ಕಥಂ ವಿರಜ್ಜೆ ದುರಂತ ಮೋಹ. ಎಲ್ಲಾ ಅಲಿ ನಿಂತ ಮೇಲೆ ನಾ ಸ್ನಾನ ಮಾಡ್ತೀನಿ ಅಂತ ಯಾರಾದರೂ ಸಮುದ್ರದ ಹತ್ರ ನಿಂತಿದ್ದ ಅಂತಂದ್ರೆ ಕಡಿತನಕ ಅವನು ಸ್ನಾನನೇ ಹೆಂಗೆ ಹುಟ್ಟೋದಿಲ್ಲೋ.
ಹಾಗೆ ಎಲ್ಲಾ ಅಪೇಕ್ಷೆಗಳನ್ನೆಲ್ಲ ಪೂರ್ಣ ಮಾಡಿ ಆಮೇಲೆ ರಾಯ ಸನ್ನಿಧಾನದಲ್ಲಿ ಬಂದು ನಾ ಸಾಧನೆ ಮಾಡ್ತೀನಿ ಅಂತಂದ್ರೆ ಕಡೆ ತನಕ ಅವನು ಸಾಧನೆ ಆಗೋದಿಲ್ಲ. ಇದನ್ನೆಲ್ಲ ಗೆದ್ದು ನಾವು ಪಕ್ಷಕ್ಕೆ ಹೋಗೋದು ಆಗೋದಿಲ್ಲ, ಇದನ್ನು ಬಿಟ್ಟೇ ಹೋಗ್ಬೇಕು. ಇದನ್ನು ಪ್ರಹ್ಲಾದರಾಜರು ಆ ಸಂದರ್ಭದಲ್ಲಿ ಎಲ್ಲ ದೈತ್ಯ ಬಾಲಕರಿಗೆ ತಿಳಿಸ್ದ, ಏ ಪ್ರಹ್ಲಾದ ನೀನು ಬಾಳ ಯಾರೋ ಲೋಕದಲ್ಲಿ ಅವರಿವರು ನಾಲ್ಕು ಜನ ಇರೋದನ್ನು ಎಲ್ರಿಗೂ ಅನ್ವಯಿಸಿ ಮಾತನಾಡ್ತಾ ಇದೀಯ, ನಾವೆಲ್ಲ ಹಂಗಿರೋದಿಲ್ಲಪ್ಪ, ನಾವೆಲ್ಲ ಬೇಕಾಷ್ಟು ವೇದ ಶಾಸ್ತ್ರ ಪುರಾಣ ಎಲ್ಲ ಓದ್ತೀವಿ, ವಾಕ್ಯಾರ್ಥ ಮಾಡ್ತೀವಿ, ಶಾಸ್ತ್ರಾರ್ಥ ಮಾಡ್ತೀವಿ, ಬೇಕಾದ ಹಾರಾಡ್ತೀವಿ, ಸುಧಾದಿ ಗ್ರಂಥಗಳನ್ನು ನಿಷ್ಣಾತರಾಗ್ತೀವಿ, ಮತ್ತೆ ನಮ್ಗೆ ಯಾಕೆ ಹಿಂಗೆ ವಿಚಾರ ಮಾಡ್ತೀಯ ಅಂದ್ರೆ ಏನಂದ್ರೆ ಪ್ರಹ್ಲಾದರಾಜರು ವಿದ್ವಾನ ಪಿತ್ತೋತರು ಜಾ ಕುಟುಂಬ ಕೃಷ್ಣ ಸ್ವಲೋಕಾಯನ ಕಲ್ಪತೆ ವಿದ್ವಾ ಅಪಿ ಅವ್ರು ದೊಡ್ಡ ವಿದ್ವಾಂಸರಾದರು ಹೊರಗೆ ವಿದ್ವಾಂಸ ಶಾಲು ಶಕ್ರಾತಿ ವೈಭವ ಆದ್ರೆ ಮನೆಯೊಳಗೆ ಕ್ರೀಡಾ ಮೃಗೋಯೋ ನಿಗಡಕ್ಷಿ ಸರ್ಗ ಅವ ಕ್ರೀಡಾ ಮೃಗ ಅಂತ ಪ್ರಹ್ಲಾದ ಕ್ರೀಡಾ ಮೃಗ ಅಂದ್ರೆ ಆಟ ಆಡ್ಸ್ತಿಕ್ಕಿರ್ತಕ್ಕಂತ ಮಂಗ ಹಿಂಗ ಇರ್ತಾವ ಅಲ್ಪೊಂದು ಬೈಸಾಕಿರ್ತಾರೆ ಆ ಕೋತಿ ನೀವು ಕರ್ಕೊಂಡ್ ಬಂದಿರ್ತಾ ಏ ಹಣಮಪ್ಪ ಹಾರಪ್ಪ ಕಣ್ಣು ಹಾಕಿ ಆದ್ರೆ ಈ ವಿದ್ವಾಂಸನಿಗೆ ಬೆಲ್ಟೆ ಬೇಡ ಅಂತ ಪ್ರಹ್ಲಾದ ರಾಜ ನಿಗಡೋಕ್ಷಿ ಸರ್ಗ ಮತ್ತೇನು ಹೆಂಗ ಹಾರೋದು ಅಂದ್ರೆ ಅಲ್ಲ ಹೆಣ್ಮಗಳು ಹಿಂಗೆ ಹುಬ್ಬಲ್ಲಾಡಿಸಿದ್ರೆ ಆಯ್ತಾಯ್ತು ಜಾಗ ಹಿಡ್ಕೊಂಡು ನೀವು ಹಾಕ್ತಿರ್ತಾರೆ ಹಿಂಗೆ ಮನೆಯಲ್ಲಿರ್ತಕ್ಕ ವಿದ್ವಾಂಸರ ಹಣೆಬರ ಎಲ್ಲಿ ವಿದ್ವತ್ತು ಎಲ್ಲಿ ವಿದ್ವಾಂಸರು ಈ ಸಂಸಾರದ ಮೋಹಕ್ಕೆ ಒಳಗಾಗಿರ್ತಕ್ಕಂಥವ್ರು ವಿದ್ವಾಂಸನು ಅಷ್ಟೇ ಅವಿದ್ವಾಂಸನು ಅಷ್ಟೇ ಏನ್ ಮಾಡ್ಬೇಕಂತಿ ಕೌಮಾರ ಆಚರೆ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಭಾಗವತ ಧರ್ಮ ವೈಷ್ಣವ ಧರ್ಮ ನಿಷ್ಕಾಮ ಧರ್ಮ ಅದನ್ನು ನಾವು ಆರಂಭದಲ್ಲಿನೇ ಕೌಮಾರ ಅವಸ್ಥಾದಲ್ಲಿನೇ ಇನ್ನು ಸಂಸಾರದ ಜವಾಬ್ದಾರಿ ನಮಗೆ ಹತ್ತೇ ಇರೋದಿಲ್ಲ ಆಗಲೇ ಅದನ್ನು ರೂಢಿಸ್ಕೊಂಡ್ಬಿಟ್ವಿ ಅಂತಂದರೆ ಆಗ ಪಾರಾಗ್ತೀವಪ್ಪ ಅದು ಬಹಳ ಮುಖ್ಯ ಅನ್ನೋದಕ್ಕೆ ಆ ನಿಷ್ಕಾಮ ಧರ್ಮದ ಮಹತ್ವವನ್ನು ತಿಳಿಸಿದ ಹರಿಭಕ್ತಿಯ ಮಹತ್ವವನ್ನು ತಿಳಿಸಿದ ಆತ್ಮತ್ವ ಸರ್ವಭೂತಾನ ಸಿದ್ಧತ್ವ ದೇಹ ಸರ್ವಶಃ ನ ಕೆಚ್ಚುತಂ ಪ್ರಿಮೇತಃ ಪಕ್ವಾಯಾಸಃ ಸರಾತ್ಮಜ ದೇವರನ್ನೇ ಸಂತೋಷ ಪಡಿಸ್ಲಿಕ್ಕೆ ಬಹಳ ಶ್ರಮ ಇಲ್ರು ಉಳಿದ ದೇವರನ್ನ ಸಂತೋಷ ಪಡಿಸ್ಲಿಕ್ಕೆ ಅವರಿದ್ದಲ್ಲಿ ನಾವು ಹೋಗ್ಬೇಕು ನಮ್ಮ ದೇವರನ್ನ ಸಂತೋಷ ಪಡಿಸ್ಲಿಕ್ಕೆ ಅವನ ಇದ್ದಲ್ಲಿಗೆ ಹೃದಯದಲ್ಲಿ ಬಂದು ಸದಾ ಕೂತಿರ್ತಾನೆ ಅಂತಹ ಪರಮಾತ್ಮ ಬಹುಕರುಣಾನಿದ್ದಾನೆ. ಆದ್ದರಿಂದ ಸ್ವಲ್ಪ ನೀವು ಎಲ್ಲ ಈ ವಿಷಯಾಸಕ್ತಿಯನ್ನು ಬಿಡ್ರಿ, ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳ್ರಿ, ಪರಮಾತ್ಮನಲ್ಲಿ ಅದನ್ನ ಯೋಚನೆ ಮಾಡ್ರಿ, ಆ ಆನಂದ ನೋಡ್ರಿ. ಈಗ ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಉಪದೇಶವನ್ನು ಕೊಟ್ಟರೆ ಜಗಳ ನಿರಾತ್ಯತ್ವ ಎಲ್ಲರೂ ಅಂದ್ಬಿಟ್ರಂತೆ ಚಂಡಾವರ್ಕರ್ ಪಾಠ ನಿಂದೆ ಬೇಕು ಸಂಗೀತ ಯಾರತ್ರ ಪ್ರಹ್ಲಾದರಾಜರ ಹತ್ರ ಎಲ್ಲರೂ ಕೂಡ ಕೂತಿದ್ರು. ಎಲ್ಲ ಸರಿ ಪ್ರಹ್ಲಾದ ಎಲ್ಲ ಯಾರಿಂದ ಕಲಿತೀನಿ ಇದನ್ನು ಅಂದಾಗ ನಾರದರಿಂದ ಬಂದಿರತಕ್ಕ ಆ ವಿದ್ಯಾವನ್ನು ತಿಳಿಸೋಣ, ಅವರ ಮಹತ್ವವನ್ನು ತಿಳಿಸಿಕೊಟ್ಟು ಅದ್ರ ಮೇಲೆ ಮತ್ತೊಂದು ಪ್ರಶ್ನೆ ಬಂತು, ಮತ್ತೆ ಈ ದೇವರನ್ನು ಯಾವಾಗಲೂ ಕೂಡ ದೈತ್ಯರನ್ನು ಬಂದ್ಬಿಡಿದ್ದಾನೆ ದೈತ್ಯರನ್ನು ಹೊಡಿತಾನ ಅಂತ ದೇವರನ್ನು ಹೇಳಿದ್ರೆ ನಮ್ಮ ದೇವರ ಅನುಗ್ರಹ ಮಾಡ್ತಾನ ಅವ್ರು ಹಿಂಗೊಂದು ಪ್ರಶ್ನೆ ಕೇಳಿದಾಗ ಆಗಂದ್ರು ನಾಳಂ ದ್ವಿಜತ್ವಂ ವಿಪ್ರತ್ವಂ ಸುರತ್ವಂ ವಾ ಸುರಾತ್ಮಜಾ ಕ್ರೀಡನಾಯ ಮುಕುಂದಸ್ಯ ಪರಮಾತ್ಮನ ಸಂತೋಷ ಪಡಿಸಲಿಕ್ಕೆ ಅವ ದೇವತೆಯಾಗಿರ್ಬೇಕು, ಅವ ಬ್ರಾಹ್ಮಣನಾಗಿರ್ಬೇಕು, ಅವ ದ್ವಿಜನಾಗಿರ್ಬೇಕು, ಅವ ಹಂಗಿರ್ಬೇಕು, ನವೃತ್ತಂ ನವಹುದ್ಗತ ಅವ ದೊಡ್ಡ ವಂಶದಲ್ಲಿ ಬಂದಿರಬೇಕು, ಬಹಳ ಜ್ಞಾನಿಯಾಗಿರ್ಬೇಕು, ಯಾವುದರಿಂದ ಪರಮಾತ್ಮ ಪ್ರೀತನಾಗೋದಿಲ್ಲ. ಪ್ರಿಯತೆ ಅಮಲಯ ಭಕ್ತ್ಯ ಹರಿರಣ್ಯತೆ ವಿಡಂಬನಂ ನಿರ್ಮಲ ಭಕ್ತಿಗೆ ಮಾತ್ರ ಪ್ರೀತನಾಗುತ್ತಾನೆ. ಆ ಭಕ್ತಿ ಬರಲಿ ಅನ್ನೋದಕ್ಕೆ ವೇದ ಶಾಸ್ತ್ರ ಪಾಠ ಪುರಾಣ ಪ್ರವಚನ ಪ್ರದಕ್ಷಿಣಿ ನಮಸ್ಕಾರ ಮತ್ತೊಂದು ಮುತ್ತೊಂದು ಇನ್ನೊಂದೆಲ್ಲ ನಡೆಸೋದೇ ಹೊರತು ಅದಕ್ಕೆ ಪರ್ಯವಸಾನ ಆಗಿಲ್ಲ ಅಂದ್ರೆ ಅದು ವಿಳಂಬನ. ಆ ಭಕ್ತಿಯನ್ನೇ ಪ್ರತಿಯೊಬ್ಬರಿಗೂ ಸ್ವಾಮಿ ಕೊಟ್ಟಿದ್ದಾನೆ, ಎಲ್ಲರ ಜೀವನ ಸ್ವಭಾವದಲ್ಲಿ ಆ ಭಕ್ತಿ ಇಟ್ಟಿದ್ದಾನೆ. ಅದನ್ನು ಸ್ವಲ್ಪ ನೀವು ಅದು ನೇರ ಮಾಡಿ ಉಪಯೋಗವನ್ನು ಪಡೀರಿ ಅನ್ನೋದನ್ನು ತಿಳಿಸ್ತಾ ಆ ಸಂದರ್ಭದಲ್ಲಿ ಎಲ್ಲ ದೈತ್ಯ ಬಾಲಕರು ಕೂಡ ಪ್ರಹ್ಲಾದರಾಜರ ಆ ಉಪದೇಶ ಅಂತಂತಂದ್ರೆ ಒಂದು ತಾಸು ಚಂಡಾಮೃತರು ಮನೆಗೆ ಹೋಗಿ ಹಿಂಗ ಬರೋದ್ರೊಳಗೇನೆ ಆದ್ರೆ ಎಲ್ಲರೂ ಕೂಡ ಏನಾಗಿಟ್ಟಿದ್ರಂತೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ನಾರಾಯಣ ಮುಕುಂದ ಮುರಾರೆ ಗೋವಿಂದ ಒಂದೊಂದು ದೇವರ ನಾಮೋಚ್ಚಾರ ಮಾಡಿದ ಇಡೀ ಪಾಠಶಾಲಾ ಕರ್ಣ ಆಗಿದ್ವಿ. ಚಂಡಾಮೃತರು ಬಂದು ನೋಡಿದ್ರು ಏನಪ್ಪ ಇದು ಹಿಂಗೆ ನಾವು ಕೇಳ್ತಿದ್ವಿ ನಮ್ಮ ಬಾಯಲ್ಲಿ ಇದೆ ಬಂದು ಆಮೇಲೆ ನಾವೇ ಹೇಳ್ಕೊಟ್ರು ಇಂತ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ ಮೊದಲು ಈ ಹುಡುಗನ ಕರ್ಕೊಂಡು ಹೋಗಿ ಹಿರಣ್ಯಕೇಶ್ವರಕ್ಕೆ ಒಪ್ಪಿಸ್ಬಿಡೋಣ ನಮ್ಮ ಕೈಲಿ ಆಗೋದಿಲ್ಲ ಎಂಟ್ರೈನ್ ಮಾಡ್ಲಿಕ್ಕೆ ಅಂತ. ಹಿರಣ್ಯಕೇಶ್ವರ ನಿಮ್ಮ ಹುಡುಗ ತಾವು ಒಬ್ಬನೇ ಇಡೀ ಎಲ್ಲ ಹುಡುಗನ ಹಾಳು ಮಾಡ್ತಾ ಇದ್ದ ನಮ್ಮ ಕೈಲಿ ಆಗೋದಿಲ್ಲ ಅತ್ತವರಿದ್ದರು ಎಲ್ಲ ತಿಳಿಸಿ ಮೊದಲೇ ಸಿಟ್ಟಾಗಿದ್ದ ಆಗ ನಿರ್ಧಾರವನ್ನು ಮಾಡಿದ ಅವರಿವ್ರಿಗ ನಾನೇ ಕೊಂದು ಸ್ನೇಹಿತನನ್ನೇ ಅನ್ನೋ ಕ್ರಮದಿಂದ ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜನ ಮುಂದೆ ತನ್ನ ಆರ್ಭಟವನ್ನು ತೋರಿಸ್ತಾ ಕಣ್ಣಿನ ಕೆಂಪು ಮಾಡ್ತಾ ಹುಡುಗನ ಗಂಟು ಹಾಕ್ತಾ
ಏನು ಅವನನ್ನು ಬೈದ ನಿಂದಾವನ್ನು ಮಾಡ್ತಾ ಅಷ್ಟವ ಆರ್ಭಟ ತೋರಿಸ್ತಿದ್ರು. ಇವರು ನಿರ್ವಿಕಾರ ಸ್ವಭಾವ, ಇವರು ಮನಗುಖ ಮಂದಸ್ಮಿತವಾದ ನರು. ಅದರಂತೆಯೇ ಪ್ರಹ್ಲಾದರಾಜರ ಹಿರಣ್ಯ ಕಶಿಪುವಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ನಯವಿನಯದಿಂದ ಅವರು ನಿಂತರೆ ಮೈ ಉರಿದು ಹೋಗ್ಬಿಡ್ತಂತೆ. ವೃದ್ಧಸ್ಯ ಕಂಪಂತೆ ತ್ರಯೋಲೋಕ ಸಹೇಶ್ವರ ನಾ ಸಿಟ್ಟು ಮಾಡಿದ್ರು ಮೂರು ಮಾತ್ರ ನಡೆದು ಹೋಗ್ತದೋ ಅಂತ ಇಷ್ಟು ಸಿಟ್ಟು ಮಾಡಿದ್ರು. ಆರಾಮ್ ನಿಂತಿಯಲ್ಲ ನನ್ನ ಎದುರಿಗೆ ಯಾರ ಬಲ ಶಾಸನಂ ಕಿಂಬಲೋತ್ಯಗಾಹ. ಯಾವುದೋ ಬಲ ಇದೆ, ಸಪೋರ್ಟ್ ಇದೆ, ಇಷ್ಟು ಹಾರಾಡ್ತೀಯಲ್ಲ ಯಾರದು, ಯಾರ ಬಲದಿಂದ ಇಷ್ಟು ಹಾರಾಡ್ತಾ ಇದ್ದೆ. ಪ್ರಹ್ಲಾದರಾಜರು ಉತ್ತರ ಕೊಟ್ಟರು, ನನ್ನ ಬಲ ಯಾರದು ಅಂತ ಕೇಳ್ತೀಯಲ್ಲ ಆ ಹಿರಣ್ಯಕಶಿಪುವಿಗೆ ಅಂತಾರಂತೆ, ನನ್ನ ಬಲ ಅಷ್ಟೇ ಅಲ್ಲ, ನೀ ಹಾರಾಡಲಿಕ್ಕೆ ನಿಂಗೆ ಯಾರು ಬಲ ಕೊಟ್ಟು ಅದ್ರ ಸ್ವಲ್ಪ ವಿಚಾರ ಮಾಡಿಯ. ನ ಕೇವಲಮ್ಮೆ ನ ಕೇವಲಮ್ಮೆ ಭವತಶ್ಚ ರಾಜ ಸವೈ ಬಲಂ ಬಲಿನಾಂಚ ಪರೇಶ. ಬರೀ ನನಗಷ್ಟೇ ಅಲ್ಲ, ನೀ ಇಷ್ಟ ಹಾರಾಡಲಿಕ್ಕೆ ನಿಂಗೆ ಬಲ ಕೊಟ್ಟವರು ಯಾರು ಬ್ರಹ್ಮಾದಿಗಳಿದ್ದಾರೋ ಅವ್ರಿಗೆ ಯಾರು ಬಲ ಕೊಡ್ತಾನೋ ಅವನೇ ನನಗೂ ಬಲ ಕೊಡ್ತಾ ಇದ್ದ. ಯಾಕಿಷ್ಟು ವಿಚಾರವನ್ನು ಮಾಡ್ತೀಯ, ಯಾಕಿಷ್ಟು ಹಾರಾಡ್ತೀಯ? ಮೂರು ಲೋಕ ನನ್ನಿಂದ ನಡೆಸೋದು ಅಂತ ಮೂರು ಲೋಕ ನಡೆಸುವುದರಲ್ಲಿ ಒಳಗಿರ್ತಕ್ಕ ಆರು ಶತ್ರುಗಳನ್ನೇ ನಡೆಸಲಿಕ್ಕೆ ಇನ್ನೂ ಆಗಿಲ್ಲ. ಯಾಕೆ ಈ ಮಾತನಾಡಿದ್ರೆ ಯಾವ ಸಜ್ಜನರು ಇದಕ್ಕೆ ಮಹತ್ವವನ್ನು ಕೊಡ್ತಾರೆ? ದೇಹಿ ಆಸುರಂ ಭಾವವಿನ ಸ್ವಮಾತ್ಮನ. ಈ ಆಸುರ ಸ್ವಭಾವವನ್ನು ಬಿಡುವಪ್ಪ, ಇದು ಉಪಯೋಗ ಇಲ್ಲ. ಸಮ ಮನೋಧತ್ವ, ಮನಸ್ಸು ಸಮ ಮಾಡ್ತು ಪರಮಾತ್ಮನನ್ನು ನೋಡು. ಆಗ ಆನಂದ ಆಗಿರ್ತಕ್ಕಂತಹ ಕ್ರಮನಾಡದನ್ನೇ ಪ್ರಹ್ಲಾದರಾಜರು ಇದನ್ನು ತಂದಿಗೆ ಅವರು ತಿಳಿಸೋಣ. ಅವ ಹಿರಣ್ಯಕಶಿಪು ಪ್ರಹ್ಲಾದರಾಜರನ್ನೇ ಪರೀಕ್ಷಾ ಆತರಿಗೆ ಅವರು ಬಂದಿರತಕ್ಕಂತಹ ಒಂದು ಸನ್ನಿವೇಶ ಅಂತಂದರೆ ದೇವರಿದ್ದಾನೋ ಇಲ್ಲೋ ಅಂಬತಕ್ಕಂತಹ ಒಂದು ಸಂಘರ್ಷದಲ್ಲಿ ಗೋಪಾಯಿ ಹರಿಸಾಕ್ಷ ಬರಲಿ ಈಗ ಆ ಶ್ರೀ ಹೇಳಿ ನಿನ್ನನ್ನು ಕಾಪಾಡಿ ನಿನ್ನನ್ನು ಕೊಲ್ತೀನ. ನೀಕ್ಷೇತ್ವಾದ್ಯ ಯಮಕ್ಷೇ ಯಾರಿಗೆ ಬರ್ತದ್ರಿ ಇಂತಹ ಒಂದು ಅವರ ಆಸ್ತಿಕತೆಗೆ ಪರೀಕ್ಷೆ. ನಾವು ಎಲ್ಲರೂ ಆಸ್ತಿಕರು ಅಂತ ಅನ್ಕೊಡ್ತೀವಿ ಹೋದಷ್ಟು. ನಾವು ದೇವರು ನಂಬ್ತೀವಿ, ಧರ್ಮವು ನಂಬ್ತೀವಿ, ದೇವರಿದ್ದಾನೆ, ಧರ್ಮ ಇದ್ದಾನೆ ಅಂತ ಆ ಅಭಿಮಾನ ಆ ಒಂದು ಅಭಿಪ್ರಾಯ ಇರೋದ್ರಿಂದ ಮಠಕ್ಕೆ ಬಂದು ಇಷ್ಟೆಲ್ಲ ಕೂತೀವಿ ಹೇಳ್ತೀವಿ ಕೇಳ್ತೀವಿ ಹೋದಷ್ಟು. ಆದರೆ ಯಾರಾದರೂ ಕೂಡ ನಮಗೊಂದು ಪಿಸ್ತೂಲ್ ಪಿಸ್ತೂಲ್ ತೋರಿಸಿ ದೇವರಿದ್ದಾನೆ ಅಂತ ಹೇಳಿಲ್ಲ, ನೀವು ನಿಮ್ಮ ಗುಂಡು ಹೊಡಿತೀವಿ, ನಿಮ್ಮ ದೇವ್ರ ರಕ್ಷಣೆ ಮಾಡ್ತಾನ, ನೀವು ಆಸ್ತಿಕರ ಕರೆಸಿದ ದೇವರನ್ನೇ ಅಂತ ಏನಾದರೂ ಕೂಡ ನಮ್ಮ ತಲೆಗೆ ಇಟ್ಟರೆ ಏನು ಮಾಡ್ತೀವಿ? ನೀನೇ ದೇವರು ಕಾಣಿ ಹೌದು. ಪ್ರಹ್ಲಾದರಾಜರಿಗೆ ಎಲ್ಲಿ ತಾಸರಿ ಹೇಳಿ ಕರಿ, ಈಗ ನಿಮ್ಮ ತಲೆ ಹೊಡಿತೀವಿ, ಯಾವಾಗ ಕಳಿಸ್ತೀನಿ. ಆ ಮಾತನ್ನು ಆಡಿದರೆ ಪ್ರಹ್ಲಾದರಾಜರಿಗೆ ಅದಕ್ಕೇನಾದರೂ ಕೂಡ ತಮ್ಮ ಆ ಒಂದು ಆಸ್ತಿಕ್ಯ ಬುದ್ಧಿಯಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರ, ಸ್ವಲ್ಪ ಆದರೂ ಅದರಲ್ಲಿ ಜಾರಿದ್ರ, ನನ್ನಿಂದ ಆ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತಾ ವಾಸೋ ಯದಿ ಸಸರ್ವತ್ರ ಕಸ್ಮಾ ಸ್ತಂಭೇ ನ ದೃಶ್ಯತೆ. ವಾಸೋ ಎಲ್ಲಿ ಕಾಣಿಸ್ತೀನಿ ಸಸರ್ವತ್ರ, ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆನೇ ಅಬದ್ಧ ಅಂತ. ಯಾರ ಬಗ್ಗೆ ಮಾಡ್ಬೇಕು ಎಲ್ಲಿದ್ದಾನೆ ಅಂತ ಪ್ರಶ್ನೆ? ಒಂದು ಕಡೆ ಯಾರ್ಯಾರು ಇರ್ತಾರಲ್ಲ ಅಂಥವ್ರ ಬಗ್ಗೆ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿದ್ವಿ. ಸಸರ್ವತ್ರ ಎಲ್ಲಾ ಕಡೆ ಇರೋ ವಸ್ತುವಿಗೆ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಆದ್ರೆ ಹೆಂಗ್ ಹುಡ್ತು ನಿಂಗೆ ಅಂತ ಕೇಳಿದ್ರು. ಇದು ಪ್ರಹ್ಲಾದರಾಜರ ವಾಕ್ಯ ಅಂತ ಅಂದ್ರೆ ಪ್ರಶ್ನೆಯೇ ಅಬದ್ಧ ಅಂತ ಖಂಡನ ಮಾಡಿದ್ರು. ಮತ್ತಷ್ಟು ಮೈ ಮುಂದು ಆಗ ಅವ್ರು ಕೇಳಿದಂತೆ ಕಸ್ಮಾ ಸ್ತಂಭೆ ನ ದೃಶ್ಯತೆ, ಎದುರು ಒಂದು ಕಂಬ ಕಾಣಿಸ್ತಿತ್ತು, ಯಾಕೆ ಕಂಬದಲ್ಲಿ ಕಾಣಿಸ್ತಿಲ್ಲ, ಯಾಕೆ ಕಂಬದಲ್ಲಿ ಕಾಣಿಸ್ತಿಲ್ಲ ಅಂತ ಅವ್ರು ಕೇಳಿದ್ರೆ ಯಾಕೆ ಕಂಬದಲ್ಲಿ ಕಾಣಿಸ್ತಿಲ್ಲ ಅದೇ ಉತ್ತರ ಕೊಟ್ಟರು. ಕಸ್ಮಾ ಸ್ತಂಭೆ ನ ದೃಶ್ಯತೆ, ಕಸ್ಮಾ ಸ್ತಂಭೆ ನ ದೃಶ್ಯ, ಯಾಕೆ ಕಾಣಿಸ್ತಿಲ್ಲ, ಯಾಕೆ ಕಾಣಿಸ್ತಿಲ್ಲ ಅಂದ್ರೆ ಅವ್ನು ಯಾಕೆ ಕಾಣಿಸ್ತಿಲ್ಲ ಅಂತ ಅವ್ರ ಪ್ರಶ್ನೆ. ಇವ್ರು ಯಾಕೆ ಕಾಣ ನಂಗೆ ಕಾಣಿಸ್ತಾ ಇದೆ, ನಿಂಗೆ ಯಾಕೆ ಕಾಣಿಸ್ತಿಲ್ಲ ಅಂತ ಇವ್ರು ಕೇಳಿ. ಅಥವಾ ಕಸ್ಮಾ ಸ್ತಂಭೇನ ದೃಶ್ಯತೆ, ದೃಶ್ಯತೆ ದೇವ್ರು ಕಾಣಿಸ್ತಾನೆ, ಯಾರಿಗೆ ಕಾಣಿಸ್ತಾನೆ, ಯಾರು ಚೇತನರೋ ಅವ್ರಿಗೆ ಕಾಣಿಸ್ತಾನೆ. ಕಸ್ಮಾ ಸ್ತಂಭೇನ ದೃಶ್ಯತೆ, ನೀ ಕಂಬ ಆಗಿ ನೀ ಜಡರಾಗಿ ಈ ಕ್ರಮದಿಂದ ವರ್ತನೆ ಮಾಡ್ತಿದ್ರೆ ನಿಂಗೆ ಹೆಂಗೆ ದೇವ್ರು ಕಾಣಿಸ್ತಾನೋ ಮೊದಲು ನೀ ಚೇತನ ಆಗ ದೇವ್ರು ಕಾಣಿಸ್ತಾನೆ. ಕಸ್ಮಾ ಸ್ತಂಭೇನ ದೃಶ್ಯತೆ, ಇನ್ನೇನು ಬೇಕ್ರಿ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಗಡ್ಡ ಅಂತಂದ, ಕಂಬ ಅಂತಂದ, ಇಲ್ಲಿ ಜಡ ಅಂತಂದ, ಇನ್ನು ತಡ್ಕೊಳ್ಳಿಕ್ಕೆ ಆಗ್ತದ? ಒಂದೇ ಬಿಡಬೇಕು ಈತನನ್ನ ಅನ್ನೋ ಕ್ರಮದಿಂದ ಧಾವಿಸಿಕೊಂಡು ಬರ್ತಾ ಯಾವ ಕಂಬವನ್ನೇ ಆ ನಿರ್ದೇಶವನ್ನು ಮಾಡಿ ಇಷ್ಟು ಮಾತನಾಡಿದ್ರಲ್ಲ ಅದೇ ಕಂಬಕ್ಕೆ ಸ್ತಂಭಂ ತಟಾಡ ಅತಿ ಬಲೇನ ಮುಷ್ಟಿನ, ಬಲಿಷ್ಠವಾದ ತನ್ನ ಆ ಮುಷ್ಟಿಯಿಂದ ಆ ಕಂಬಕ್ಕೆ ಗುದ್ದುತ್ತಾ ಇದ್ದಾರೆ ಹಿರಣ್ಯಕಶಿಪು. ಅಂದ್ರೆ ಮಗನ ಗುದ್ದು ಕಂಬಕ್ಕೆ ಯಾರು ಗುದ್ದ? ಹೌದೌದು, ಅವನ ಸಿಟ್ಟು ಬಂದಿದ್ದು ಯಾರ ಮೇಲೆ ಸಿಟ್ಟು? ಮಗನ ಮೇಲೆ ಸಿಟ್ಟು.
ಅಂದ್ರೆ ಮಗನ ಮೇಲೆ ಸಿಟ್ಟಿದ್ದಾಗ ಅವನ ಮೇಲೆ ಬುದ್ಧಿ ಹೋಗುತ್ತೆ ಅಂದ್ರೆ ಯೋಗ್ಯ ಆಗ್ತಿತ್ತು. ಆದ್ರೆ ಅವ ಯಾರು ಬುದ್ಧಿಲ್ಲ ಕಮ್ಮಕ್ಕೆ ಬುದ್ಧಿ ಯಾಕೆ ಅಂತಂದ್ರೆ ಆ ಕಂಬ ಇಟ್ಕೊಂಡು ನಮ್ಗೆ ಸೋಲಿಸಿ ಬಿಟ್ಟಲ್ಲ, ಆ ಕಂಬದ ವಿಚಾರದಲ್ಲೂ ನನ್ನ ಬಾಯಿ ಕಟ್ಟಿ ಬಿಟ್ಟಲ್ಲ. ಮೊದಲು ಅದನ್ನ ಬುದ್ಧಿ ಆಗ ನೀನು ಬುದ್ಧಿತೀನಿ ಅಂತ ಆ ಕಂಬಕ್ಕೆ ಬುದ್ಧಿದ್ದಂತೆ, ಆ ಕಂಬಕ್ಕೆ ಬುದ್ಧಿದ್ದಂತೆ ತತ್ಕಾಲದಲ್ಲಿ ಅದು ಸ್ಫೋಟ ಆಗೋಣ, ಅದು ಬಿರುಕು ಬಿಡೋಣ. ಅಲ್ಲಿಂದಲೇನೆ ನಾದ ಆರಂಭ ಆಗಿಬಿಡುತ್ತಂತೆ. ಎಂಥ ನಾದ, ಬ್ರಹ್ಮಾಂಡ ಕಟ ಸ್ಫೋಟ ಆಗಿ ಏನ್ ಜಗತ್ಪಳೆ ಆರಂಭ ಆಯ್ತಾರೋ ಎಂಬುವಂತೆ ಎಲ್ಲರೂ ಕೂಡ ಓದ್ತಾ ಇದ್ದಾರಂತ ಅಲ್ಲಿರ್ತಕ್ಕಂತಹ ದೈತ್ಯ ವರ್ಗ. ಆ ಕಾಲದಲ್ಲಿ ನಮ್ಮ ಸ್ವಾಮಿ ತನ್ನ ದಿವ್ಯವಾಗಿರ್ತಕ್ಕಂತಹ ರೂಪವನ್ನೇ ಆ ಎರಡು ಕಂಬದ ಮಧ್ಯಭಾಗದಿಂದ ಅದನ್ನು ವ್ಯಕ್ತವನ್ನು ಮಾಡತಕ್ಕಂತಹ ಕ್ರಮದಲ್ಲಿ ಸತ್ಯಂ ವಿಧಾತೋ ನಿಜವೃತ್ಯವಾಹಿತೋ ವ್ಯಾಪ್ತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಂ ತ್ವಹನ್ನೇ ಸ್ತಂಭೇ ಸಭಾಯ ನ ಮೃಗಂ ನ ಮಾನುಷಂ. ನ ಮೃಗಂ ನ ಮಾನುಷಂ, ಅದು ಮೃಗನೂ ಅಲ್ಲ ಅದು ಮನುಷ್ಯನೂ ಅಲ್ಲ. ಅಂಥ ರೂಪವನ್ನು ಸ್ವಾಮಿ ವ್ಯಕ್ತವನ್ನು ಮಾಡಿದ. ಮೈಯೆಲ್ಲ ಪುರುಷರಂತೆ, ತಲೆ ಸಿಂಹದಿಟ್ಟು ಬಿಟ್ಟ, ಅವೆರಡು ಜೋಡಿಸಿಬಿಟ್ಟ. ಯಾಕೆ ಸ್ವಾಮಿ ಇಂಥ ರೂಪವನ್ನು ತಂದ? ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ಮಾತು ಸತ್ಯ ಮಾಡಿದೆ. ಯಾರ ಮಾತಲ್ಲಿ? ಬ್ರಹ್ಮದೇವರು ಕೊಟ್ಟಿರತಕ್ಕ ವರ. ಏನು ವರ ಕೊಟ್ಟಿದ್ದಾರೆ? ನಿಮ್ಮ ಸೃಷ್ಟಿಯಲ್ಲಿ ಇರ್ತಕ್ಕ ಯಾವ ಪ್ರಾಣಿಯಿಂದಲೂ ಮರಣ ಆಗಬಾರದು. ಹೌದು, ಬ್ರಹ್ಮದೇವರು ಇಂಥ ಪ್ರಾಣಿ ಸೃಷ್ಟಿ ಮಾಡಿ, ತಲೆ ಒಂದು ಮೈ ಒಂದು, ಇದು ಬ್ರಹ್ಮದೇವರು ಮಾಡಿರುವ ಸೃಷ್ಟಿ ಅಲ್ಲ. ಇದು ಕೇವಲ ನಂದೇ ಇದು. ಯಾವುದು? ಈ ನರಸಿಂಹ ರೂಪ ಅಂತಕ್ಕಂಥ ಅದನ್ನು ತೋರಿಸ್ತಾ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ. ಅದಕ್ಕೆ ದೇವರು ಇಲ್ಲಿ ತನಕ ಬಂದು ಆ ತಲೆ ಒಂದು ಮೈ ಒಂದು ಅವೆರಡನ್ನು ಜೋಡಿಸಿಕೊಂಡು ಆಮೇಲೆ ಆ ಹಿರಣ್ಯಕಶಿಪುವನ್ನು ಹಿಡ್ಕೊಂಡು ಅವನ ಹೊಟ್ಟೆಯನ್ನು ಬಡಿದು ಅವನನ್ನು ಕೊಂದು, ಅಲ್ಲಪ್ಪ ಇಷ್ಟು ಶ್ರಮ ಪಡಬೇಕಾ ದೇವರು ಒಬ್ಬರು ಕೊಲ್ಲೋದಕ್ಕೆ? ಅಲ್ಲೇನೆ ಕೂತಲ್ಲೇನೆ ಆರಾಮ್ ಲಕ್ಷ್ಮೀ ದೇವಿ ಕಾಲು ಹೋಗ್ತಿರ್ತಾಳೆ, ಶೇಷ ದೇವರೇ ಮಲ್ಕೊಂಡಿದ್ದ. ಪರಮಾತ್ಮ ಇಚ್ಛಾ ಮಾಡಿದ್ರೆ ಸೃಷ್ಟಿ ಸ್ಥಿತಿ ಲಯ ನಡೆಸುವ ಅಂತ ಅದು ಕಂಬದೊಳಗೆ ಬಂದು ಕಂಬದಿಂದ ಹೊರಗೆ ಬಂದು ಆ ಇಷ್ಟೆಲ್ಲ ಕಚಿ ಮಾಡೋದಕ್ಕೆ ಏನರ್ಥ? ಪ್ರಶ್ನೆ ಬರ್ತದಷ್ಟೇ. ಹಿರಣ್ಯಕಶಿಪುವನ್ನು ಕೊಲ್ಲೋದಷ್ಟೇ ಆಗಿದ್ರೆ ಅಂತ ಅವನು ಕೊಲ್ಲಕ್ಕೆ ನಮ್ಮ ಸ್ವಾಮಿ ಬಂದೇ ಇಲ್ಲ. ಮತ್ತೆ ಅದಕ್ಕೆ ಬಂದ ಸತ್ಯೋ ವಿಧಾತೋ ನಿಜಭೃತ್ಯ ಭಾಷಿತೋ. ಅವ ಕೊಲ್ಲಕ್ಕೆ ಬಂದಿದ್ದಲ್ರು ಸತ್ಯಂ ವಿಧಾತು, ಸತ್ಯ ಮಾಡಲಿಕ್ಕೆ ಬಂದ. ಏನ್ ಸತ್ಯ ಮಾಡಲಿಕ್ಕೆ? ಸತ್ಯಂ ಪರಂ ಧೀಮಹಿ. ಸತ್ಯಂ ಪರಂ, ಯಾವುದು ಸತ್ಯ ಅದನ್ನು ಪರ, ಅದನ್ನು ರಕ್ಷಣೆ ಮಾಡುವ ನಾನು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡೋದನ್ನು ಧೀಮಹಿ, ಅದನ್ನು ಧ್ಯಾನ ಮಾಡಿ ಈ ರೂಪದಲ್ಲಿ. ಪ್ರಹ್ಲಾದರಾಜರ ಮಾತಿದೆಯಲ್ಲ ಅದು ಸತ್ಯಂ, ಅದು ಸತ್ಯ, ಅದನ್ನು ಪರ, ಅದನ್ನು ನಾ ಎತ್ತಿ ಹಿಡಿತೀನಿ, ಅದಕ್ಕೆ ಪರನಾಗಿ ನಾ ಇದ್ದೇನೆ ಅನ್ನೋದಕ್ಕೆ ಪರಮಾತ್ಮ ಈ ರೂಪವನ್ನು ತಂದ. ಏನು ಪ್ರಹ್ಲಾದರಾಜರು? ಪರಮಾತ್ಮನ ಸರ್ವತ್ರ ವ್ಯಾಪ್ತಿಯಲ್ಲಿ ದೇವರು ಸರ್ವತ್ರ ಇದ್ದಾನೆ ಎಂಬತಕ್ಕಂಥ ಆ ಒಂದು ಮಾತನ್ನು ಆಡಿದ್ದಾರಲ್ಲ. ಒಂದು ವೇಳೆ ಸ್ವಾಮಿ ಅಲ್ಲಿ ಬರಲಿಲ್ಲ ಅಂತ ಆಗಿದ್ದರೆ, ಪರಮಾತ್ಮ ವ್ಯಕ್ತನಾಗಿರಲಿಲ್ಲ ಅಂತ ಆದರೆ, ಯಾವುದೋ ಒಂದು ರೀತಿಯಿಂದ ಹಿರಣ್ಯಕಶಿಪು ಅವ ಸತ್ತು ಹೋಗಿ ಅವ ಏನಾದರೂ ಕೂಡ ಹತನಾದ ಇಷ್ಟೇ ಕಚಿಯಾದರೆ ಮುಂದೆ ನೋಡೋರಿಗೆ ಏನು ಅನ್ನಿಸ್ತಿತ್ತು? ಅಪ್ಪ ಮಗ ಜಗಳಾಡ್ತಿದ್ರು, ಅಪ್ಪ ನಾಸ್ತಿಕ ಮಗ ಆಸ್ತಿಕ, ದೇವರಿದ್ದಾನೆ ಅಂತ ಮಗ, ದೇವರಿಲ್ಲ ಅಂತ ಅಪ್ಪ, ಕಡಿತನಕ ಒಬ್ರಿಗೊಬ್ರು ಎಲ್ಲಿಗೆ ಒಬ್ಬರು ಪ್ರಾಣ ಹೋಗೋ ತನಕ ಬಂದು ಬಿಡುತ್ತ ಆ ಸನ್ನಿವೇಶ. ಆ ಏನಾಯ್ತು ಏನಾಯ್ತು ಏನೋ ಹಾರ್ಟ್ ಫೇಲ್ ಆಗ ಅಪ್ಪ ಸತ್ತು ಹೋಗ್ತ ಅಂತ ಹಿಂಗೆ ಕಚಿ ಅಂತ ಆಗ್ಬ ನಿರ್ಣಯ ಆಗಲಿ. ಇದು ಹಿರಣ್ಯಕಶಿಪು ಸಾಯೋದಲ್ಲ, ನಾಸ್ತಿಕ ಮತ ಸಾಯಿತು ಅಂತ ಆಗಬೇಕು. ಅದಕ್ಕೋಸ್ಕರವಾಗಿ ಪರಮಾತ್ಮ ತನ್ನ ಆ ದಿವ್ಯ ರೂಪವನ್ನು ವ್ಯಕ್ತವನ್ನು ಮಾಡಿದ. ಮತ್ತು ನಾವು ಅಂತೀವಲ್ಲ, ನಾವು ದೇವರಿದ್ದಾನೆ, ಧರ್ಮ ಇದೆ, ಕರ್ಮ ಇದೆ, ಎಲ್ಲ ನಾವು ಮುರಾಯಿಟ್ಟು ಮಾತನಾಡ್ತೀವಿ. ಆದರೆ ನಾವು ವಿಚಾರ ಮಾಡಿದಾಗ ದೇವರು ಬರೋದೇ ಇಲ್ಲ. ನಾವು ಕರೆದು ಬರ್ತಾನ? ಪ್ರಹ್ಲಾದರಾಜ ಕರೆದು ಮಾತ್ರ ಯಾಕೆ ಸ್ವಾಮಿ ಬಂದ? ಅದಕ್ಕೂ ಅಲ್ಲೇ ಉತ್ತರ ಇಟ್ಟರು. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ನಾವು ದೇವರ ಭೃತ್ಯರು ತಂದ್ಕೊಳ್ತೀವಿ, ಆದರೆ ನಿಜಭೃತ್ಯರಾಗಿಲ್ಲ ನಾವು. ನೈಜ ದೇವರ ಭೃತ್ಯರಾಗಿ, ನೈಜ ಭೃತ್ಯರು ಅಂದ್ರೆ ಏನರ್ಥ? ನಿಜಭೃತಿ ಅಭಾಷಿತಂ. ಸತ್ಯಧರ್ಮ ತೀರ್ಥರು ಮತ್ತೊಂದು ವ್ಯಾಖ್ಯಾನ ಮಾಡಿ, ನಿಜಭೃತಿ ಅಭಾಷಿತಂ. ಸ್ವಾಮಿ ನನ್ನ ರಕ್ಷಣೆ ಮಾಡಲಿಕ್ಕೆ ಬಾ ಅಂತ ಒಂದು ಸಲವೂ ದೇವರನ್ನು ಅವ್ರು ಮಾತಾಡಿದ್ರು. ದೇವ್ರ ರಕ್ಷಣೆ ಮಾಡೋ ಇಚ್ಛಾ ಇದ್ರೆ ಅವ್ರು ಮಾಡೇ ಮಾಡ್ತಾನೆ, ನಾವ್ಯಾಕೆ ಕೇಳ್ಕೋಬೇಕು? ಹಂಗೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿರ್ತಕ್ಕಂತಹ ಪ್ರಹ್ಲಾದರಾಜರ ಮಾತಿದೆಯಲ್ಲ, ಅದನ್ನು ಸತ್ಯ ಮಾಡಬೇಕು. ಅಥವಾ ನಿಜ ಭೃತ್ಯ ಭಾಷಿತೋ ಸತ್ಯೋ ವಿಧಾತೋ. ನಿಜ ತನ್ನ ಭಾಷಿತ ಭಾಷೆ, ತಾನೇನು ಭಾಷೆ ಕೊಟ್ಟಿದ್ದಾನೆ ಅದನ್ನು ಸತ್ಯ ಮಾಡಲಿಕ್ಕೆ ಸ್ವಾಮಿ ಬಂದ. ತಾನು ಭಾಷೆ ಕೊಟ್ಟಿದ್ದಾನೆ,
योगक्षेम वहाम्यहम तेषां मिथ्याभियुक्तानां योगक्षेम वहाम्यहम यार सदा नन्नल्लि तत्पररागि भक्ति माडुत्तारल्ल ಅವರು ಯೋಗಕ್ಷೇಮ ನನ್ನ ಜವಾಬ್ದಾರನೋ ಅರ್ಜುನ ಕೃಷ್ಣ ಹೇಳಿಲ್ಲ ಅಂದಮೇಲೆ ಭೃತ್ಯರ ಬಗ್ಗೆ ಭಕ್ತರ ಬಗ್ಗೆ ಏನು ಭಾಷೆಯನ್ನು ಸ್ವಾಮಿ ಕೊಟ್ಟಿದ್ದಾರಲ್ಲ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಅಥವಾ ಪರಮಾತ್ಮ ಒಂದು ವೇಳೆ ಬಂದಿರಲಿಲ್ಲ ಆಗ ಎಲ್ಲ ಯಾರನ್ನು ಬೈತಿದ್ರು ನಾರದನ್ನು ಬೈತಿದ್ರು ಏನ್ರಿ ನಾರದ್ರೆ ಸಣ್ಣ ಹುಡುಗ ಇನ್ನು ಕೂಸು ಇನ್ನು ಹುಟ್ಟೇ ಇಲ್ಲ ಗರ್ಭದಲ್ಲಿದ್ದಾಗಲೇ 108 ತಲೆ ತುಂಬಾ ಆ ಹುಡುಗನಿಗೆ ಏನೋ ತುಂಬಿ ಅಂತ ಅಪ್ಪನ ಜೊತೆಗೆ ಎದುರಾಗೋಳ್ತಕ್ಕ ಸ್ಥಿತಿ ಮಾಡಿ ಎಷ್ಟು ಒದ್ದಾಡಿಸ್ಬಿಟ್ರಿ ಆ ಹುಡುಗನ್ನೇ ಯಾರು ನಾರದ್ರು ನಂತಿದ್ರು ನಾರದ್ರು ಅಪವಾದ ಆಗಬಾರ ಅದಕ್ಕೋಸ್ಕರವಾಗಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಹೀಗೆ ನಾರದ್ರು ಅವರಿಗೆ ಮೂಲಭೂತವಾಗಿರ್ತಕ್ಕ ಬ್ರಹ್ಮದೇವರನ್ನೇ ಅವರಿಗೆ ಮೂಲಭೂತವಾಗಿರ್ತಕ್ಕ ಲಕ್ಷ್ಮೀದೇವಿ ಅದಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ವೇದಶಾಸ್ತ್ರದಲ್ಲಿ ತಾವಿಟ್ಟಿರತಕ್ಕ ಅಭಿಪ್ರಾಯವನ್ನೇ ಎಲ್ಲ ಸತ್ಯವನ್ನು ಮಾಡಲಿಕ್ಕೆ ಸ್ವಾಮಿ ಆ ರೂಪದಿಂದ ಆ ವ್ಯಕ್ತನಾಗಿ ಬರೋಣ ಆ ರೂಪದಿಂದ ಹಿರಣ್ಯಕಶಿಪುವಿನ ಉದರವನ್ನು ಬಗೆಯೋಣ ಆಂತ್ರವಾದ ಅವನ ಧಾರಣವನ್ನು ಮಾಡೋಣ ಥಕ್ಕ ಥೈ ನರ್ತನವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ಸ್ವಾಮಿ ಹೆಂಗ ಬಂದ ಯಾವ ರೂಪದಿಂದ ಉಗ್ರ ನರಸಿಂಹನಾಗಿ ಸ್ವಾಮಿ ಆ ಲೀಲಾವನ್ನು ತೋರಿಸ್ತಾ ಇದ್ದಾಗ ಆ ಆರ್ಭಟ ಆ ರೂಪ ಅದನ್ನು ನೋಡಿ ದೇವತೆಗಳೆಲ್ಲರೂ ಕೂಡ ಮೊದಲು ಅಂತೂ ದೇವರು ಬಂದಲಪ್ಪ ಹಿರಣ್ಯಕಶಿಪುವಿನ ಸಂಹಾರ ಆಯಿತು ಒಬ್ಬ ದೈತ್ಯ ದೊಡ್ಡ ದೈತ್ಯ ಹೋದ ಆರಾಮಾಯಿತು ಅಂತ ಅನ್ಕೊಳ್ತಾ ಇದ್ರು ಅಷ್ಟೊತ್ತಿಗಾಗಲೇ ನರಸಿಂಹದೇವರ ಆರ್ಭಟ ನೋಡಿ ಕಡೆಗೆ ಏನ್ ಅನ್ಕೊಂಡ್ರಂತೆ ಇವ್ರ ಅಪ್ಪ ಇದ್ರೆ ಚಲೋ ಇತ್ತಪ್ಪ ಇನ್ಯಾಕೆ ಬಂದ ಜಗದಪ್ಪ ಅಂತ ಯಾಕೆ ಹಿರಣ್ಯಕಶಿಪು ಇದ್ದಾಗ ಈ ಒಂದು ಜಗತ್ತು ಇಷ್ಟು ನಡೆಯುತ್ತಿರಲಿಲ್ಲ ಈ ನರಸಿಂಹದೇವರು ಒಂದೊಂದು ಕ್ಯಾರೆಕ್ಟರ್ ಸಾಕು ಭೂಮಿ ಅಲ್ಲಾಡ್ತಾ ಇದೆ ಪರ್ವತ ಅಲ್ಲಾಡ್ತಾ ಇದ್ದಾವೆ ಸಮುದ್ರ ಉಕ್ತಾ ಇದ್ದಾವೆ ಏನ್ ಬರ್ತಿದ್ರು ಪ್ರಳಯ ಬಂತು ಏನು ಅಂತ ಎಲ್ಲರೂ ಕೂಡ ಹೆದರೋಣ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರು ರುದ್ರದೇವರು ಮಾಡಿದ್ರು ಎಷ್ಟು ಚಂದ ಸ್ತೋತ್ರ ಮಾಡ್ತಾರೆ ರುದ್ರದೇವರು ಯಾಕೆ ರುದ್ರಾಂತರ್ಯಾಮಿ ಆತ ಮಹಾನುಭಾವ ನರಸಿಂಹದೇವರು ಸ್ವಾಮಿ ಯಾಕೆ ಇಷ್ಟು ಸಿದ್ಧ ಮಾಡ್ತೀನಿ ಹತೋಯೋ ಅಸುರೋಲ್ಪಕ ಅವ ಸತ್ತು ಹೋಗಾಯ್ತು ಯಾರು ಹಿರಣ್ಯಕಶಿಪು ಕೋಪಕಾಲ ಯುಗಾಂತಸ್ತಿ ಇಷ್ಟೆಲ್ಲ ಸಿಟ್ಟು ಮಾಡೋದು ಈಗಲೇ ಮಾಡಿಬಿಟ್ರಿ ಪ್ರಳಯ ಕಾಲಕ್ಕೆ ಸ್ವಲ್ಪ ಸಿಟ್ಟು ಉಳಿಸ್ಕೋಬೇಕು ಆಗೊಂದು ಆಗೊಂದು ಸ್ವಲ್ಪ ಸಿಟ್ಟು ಬೇಕಾಗ್ತದೆ ಎಲ್ಲ ಈಗಲೇ ಖರ್ಚು ಮಾಡಿಬಿಡಬೇಡ ಅಂತ ಯಾರಂತ ಇದ್ದಾರೆ ರುದ್ರದೇವರು ಹಂಗ ಸ್ತೋತ್ರ ಮಾಡಿ ಇಲ್ಲಾದ ದೇವರು ಸಿದ್ಧರು ಸಾಧ್ಯರು ಅಪ್ಸರಾಸ್ತ್ರೀಯರು ಎಲ್ಲರೂ ಸ್ತೋತ್ರ ಮಾಡಿದ್ರು ಕೂಡ ಪರಮಾತ್ಮ ತನ್ನ ಆರ್ಭಟ ನರ್ತನ ಅದನ್ನು ಕಡಿಮೆ ಮಾಡಲೇ ಇಲ್ಲ ಕಡೆಗೆ ಯಾರು ಬಂದರು ಲಕ್ಷ್ಮೀದೇವಿ ಬಂದರೂ ಕೂಡ ನಾವು ಸ್ವಾಮಿ ಹಂಗೆ ಮಾಡಿದ್ವಿ ಲಕ್ಷ್ಮೀದೇವಿನೂ ಕೂಡ ನಮ್ಮ ಯಜಮಾನಿಗೆ ಇಷ್ಟು ಸಿಟ್ಟಿದೆ ಅಂತ ನಂಗೆ ಗೊತ್ತೇ ಇಲ್ಲ ಅಂತ ಅವರು ನಾಟಕ ಮಾಡ್ತಾ ಹೋಗಿ ಆದ್ರೂ ಬ್ರಹ್ಮದೇವರು ಅರ್ಥ ಮಾಡಿಕೊಂಡು ತಂದಿದ್ದಾರೆ ಇಬ್ರು ಮಾತಾಡ್ಕೊಂಡೇ ಬಂದಿದ್ದಾರೆ ಇವರು ಏನಂತ ಈಗ ಪ್ರಹ್ಲಾದರಾಜನನ್ನು ಎಚ್ಚರಿಬೇಕು ಪ್ರಹ್ಲಾದ ಆರಾಮ್ ಮಲ್ಕೊಂಡಿದ್ದಪ್ಪ ನಮ್ಮಪ್ಪ ಜಗದಪ್ಪ ಶೇಷ್ಠಿಯರ ಮೇಲೆ ಮಲಗಿರ್ತಕ್ಕ ಆ ದೇವರನ್ನ ಪಡೆದು ಎಬ್ಬಿಸಿದವ ನೀನೇ ಈಗ ಈ ಕಂಬದಾಗ ತರಿಸಿದವ ನೀನೇ ಈಗ ಹೆಂಗ ಆತನನ್ನು ಸಮಾಧಾನ ಪಡಿಸಿ ಶಾಂತ ರೂಪದಿಂದ ಮಾಡಿಸ್ತೀವಿ ಅದು ನೀನೇ ಮಾಡು ಯಾರು ಹಚ್ಚಿ ಬಿಟ್ಟುವಾಗ ಪ್ರಹ್ಲಾದರಾಜರನ್ನೇ ಮುಂದೆ ಬಿಡೋಣ ಪ್ರಹ್ಲಾದರಾಜರು ಕೂಡ ಬ್ರಹ್ಮದೇವರ ಮಾತು ಅಂದ್ರೆ ಆದೇಶ ಅಂತ ದೊಡ್ಡವರ ಮಾತು ಅಂತ ಅನ್ಕೊಂಡು ಅವರು ಆ ಕಾರ್ಯದಲ್ಲಿ ಪ್ರವೃತ್ತರಾಗಿ ಎಷ್ಟು ಚಂದ ದೇವರ ಸ್ತೋತ್ರವನ್ನು ಮಾಡ್ತಾರೆ ಬ್ರಹ್ಮಾದಯ ಸುರಗಣಾಹ ಮುನಯೋಥ ಸಿದ್ಧಾಹ ಸತ್ವೈಕತಾನಮತಯ ವಚಸಾಂ ಪ್ರವಾಹೈ ನಾಂತೋ ಪರಸ್ಯ ಪರತೋ ಪ್ರಜ್ಞಾಪಿಯಂತಿ ಕಿಂತೋಷ್ಟು ಅರ್ಹತಿ ಸಮೇ ಹರಿರುದ್ರ ಜಾತೆ ಬ್ರಹ್ಮರುದ್ರಾದಿ ದೇವತೆಗಳು ಕೊಂಡಾಡಿದ್ರು ಮುಖ್ಯೋದ್ರ ಸ್ವಾಮಿ ನಿನ್ನ ಮಹಿಮಾ ಎಲ್ಲವನ್ನು ಹುಳದಂತೆ ಹುಟ್ಟಿರ್ತಕ್ಕ ನಾ ಸಣ್ಣ ಜೀವ ನಾ ಏನು ಸ್ತೋತ್ರ ಮಾಡಿ ಆದರೂ ಕೂಡ ಸತ್ಯಾತೋಷ ಭಗವಾನ್ ನನಯೋ ಕಪಾಯ ಭಕ್ತಿಗೆ ಒಲಿತೀಯಾ ಅನ್ನೋದನ್ನೇ ಗಜೇಂದ್ರನಿಗೆ ಒಲಿದಿದ್ದನ್ನು ನೋಡಿ ಇಲ್ಲಿ ನಾಲ್ಕು ಕಾಲದ ಪ್ರಾಣಿಗೆ ಒಲಿತಾನೆ ಅಂದ್ರೆ ನಾವು ಎರಡು ಕಾಲದ ಜೀವರಾಶಿಗಳು ಅಂದ್ರೆ ನಮ್ಮ ದೇವರು ಒಲಿಯೋದಿಲ್ವೇ ಆ ಒಂದು ದೃಷ್ಟಾಂತ ಸ್ತೋತ್ರ ಮಾಡ್ತಾ ಇದ್ದೇನೆ ಅಂತ ಆ ಪ್ರಹ್ಲಾದರಾಜರು ಪರಿಪರಿಯಾಗಿ ಸ್ವಾಮಿಯಲ್ಲಿ ಸ್ತೋತ್ರವನ್ನು ಮಾಡಿದಾಗ ಆಗ ಪರಮಾತ್ಮ ಏನಾಗಿಬಿಟ್ಟಾಗ ತನ್ನ ಆ ರೂಪವನ್ನೇ ಶಾಂತ ರೂಪವನ್ನು ಮಾಡಿರ್ತಕ್ಕಂತಹ ಕ್ರಮ ಏನ್ ತೋರಿಸ್ತಾ ಇದ್ದಾರೆ ಇದರಿಂದ ಸದಾ ದೈತ್ಯರ ಪಕ್ಷದಲ್ಲಿ ದೇವರಿರ್ತಾನೆ ಅಂತ ಪ್ರಶ್ನೆ ಮಾಡಿದ್ದಲ್ಲಪ್ಪ ಅವ್ರಿಗೆ ಯಾವ ದೇವತೆಗಳ ಸ್ತೋತ್ರಕ್ಕೂ ಸಮಾಧಾನ ತೋರಿಸ್ತಿಲ್ಲ ಲಕ್ಷ್ಮೀದೇವಿ ಮಾಡಿದರೂ ಮಾಡಲಿಲ್ಲ ಪ್ರಹ್ಲಾದರಾಜನ ಅಷ್ಟೇ ತಿಳಿದ್ಮೇಲೆ ದೈತ್ಯ ಬಾಲಕರನ್ನೇ ಇಲ್ಲಿ ಪರಮಾತ್ಮ ದೇವತೆ ಇದ್ದಾನೆ ದೈತ್ಯರಿದ್ದಾರೆ ಹಂಗಿದ್ದಾರೆ ಹಿಂಗಿದ್ದಾರೆ ಅದನ್ನು ನೋಡೋದಿಲ್ಲ ಅವರು ಒಳಗಿರ್ತಕ್ಕ ಹರಿಭಕ್ತಿಯನ್ನು ನೋಡಿ ಅವನು ಎತ್ತಿಡಿದ್ದಾನೆ ಪ್ರಹ್ಲಾದ ದೇಶಾದ ವರವನ್ನು ಕೊಡ್ತೀನಪ್ಪ ಏನು ಕೇಳ್ತೀಯ ಅಂತಂದಾಗ ಆ ಪ್ರಹ್ಲಾದರಾಜರು ನಿಷ್ಠಾಮ ಧರ್ಮಯೋಗದ ಮಹತ್ವವನ್ನು ತಿಳಿಸ್ತಾ
ತಾಮಾನಾಂ ಹೃದ್ಯ ಸಂರೋಹಂ ಭವತಸ್ತು ವೃಣೇ ವರಂ. ಸ್ವಾಮಿ ಯಾರಾದರೂ ವರ ಕೊಡ್ತೀನಿ ಅಂತ ಬಂದಾಗ ಇಂಥದ್ದು ಬೇಕು ಅಂತ ಕೇಳೋ ಬುದ್ಧಿನೇ ನನಗೆ ಬರಬಾರ್ದು, ಆ ವರ ಕೊಟ್ಟು ಬಿಡು ಅಂತ ಅನ್ನೋ ಉಪಕ್ರಮದಿಂದ ಆ ಸಂದರ್ಭದಲ್ಲಿ ಪ್ರಾರ್ಥನಾವನ್ನು ಮಾಡೋಣ. ಆದರೂ ಒಂದು ಕೇಳಿದ್ರಂತೆ, ನಮ್ಮ ಅಪ್ಪನನ್ನು ಉದ್ಧಾರ ಮಾಡಿಸ್ತಾನೆ, ನಮ್ಮಪ್ಪ ಎಷ್ಟು ಬೈದು ಬಿಟ್ಟ, ಎಷ್ಟು ನಿಂದ ಮಾಡಿದ ಅನ್ನೋ ಕ್ರಮದಿಂದ ಆಗ ಪ್ರಹ್ಲಾದರಾಜರು ಕೇಳಿದ್ರಿ. ನಮ್ಮ ಸ್ವಾಮಿ ನರಸಿಂಹದೇವರು ಅಂದ್ರಂತೆ, ಪ್ರಹ್ಲಾದ ನಿಮ್ಮಪ್ಪ ಅಲ್ಲೋ ಅವರಪ್ಪ ಅಲ್ಲ, 21 ಪಿತೃಗಳು ಉದ್ಧಾರ ಆಗಿ ಹೋಗ್ತಾರೆ, ಹೋಗಿ ನಿನ್ನಂತ ಮಗ ಹುಟ್ಟಿದ್ರೆ ಈಗ ಆ ಸಂದರ್ಭದಲ್ಲಿ ಈಗಲ್ಲ, ಯಾಕೆ ಈಗ 21 ಇಲ್ಲೇ ಇಲ್ಲ. ಪ್ರಹ್ಲಾದರಪ್ಪ ಹಿರಣ್ಯಕಶಿಪು, ಅವರಪ್ಪ ಕಶ್ಯಪರು, ಅವರಪ್ಪ ಮರೀಚಿ, ಅವರಪ್ಪ ಬ್ರಹ್ಮದೇವರು, ಬ್ರಹ್ಮದೇವರಪ್ಪ ತಾನೇ, 21 ಇಲ್ಲ, 6 ಜನ. ಮತ್ತೆ 21 ಪಿತೃಗಳು ಅಂತಂದ್ರೆ ಏನರ್ಥ? ಅದಕ್ಕೆ ಮಧುರಾಯರು ಬರೆದ್ರು. ಈಗಲ್ಲ, ಮುಂದೆ ಮಂತ್ರಾಲಯರಾಗಿ ಬಂದಾಗ, ವ್ಯಾಸರಾಜರಾಗಿ ಬಂದಾಗ, ಅವ್ರು ಹಿಂದಿರ್ತಕ್ಕ 21 ಪಿತೃಗಳು ಇರ್ತಾರಲ್ಲ ಅವರೆಲ್ಲರೂ ಕೂಡ ಅವರು ಪರಮ ಅವರು ಅನುಗ್ರಹವನ್ನು, ಸ್ವಾಮಿ ಅನುಗ್ರಹವನ್ನು ಹೊಂದತಕ್ಕಂಥವ್ರು ಅನ್ನೋದನ್ನು ಈ ಕಥಾದಿಂದ ನಿರ್ಣಯವನ್ನು ತೋರಿಸಿಕೊಡೋಣ. ಈಗ ಪ್ರಹ್ಲಾದರಾಜರು ಆ ಸಂದರ್ಭದಲ್ಲಿ ಪರಮಾತ್ಮನ ದಿವ್ಯ ರೂಪವನ್ನು, ಯಾಕೆ ಈ ಕಥಾ ಕಷ್ಟ ಮಹತ್ವ, ಯಾಕೆ ಇದಕ್ಕೆ ಇರ್ತಕ್ಕಂತಹ ಒಂದು ವಿಶೇಷತೆ ಅಂತಂದ್ರೆ, ಪರಮಾತ್ಮ ರಾಮ ಕೃಷ್ಣ ಮೊದಲಾಗಿರ್ತಕ್ಕ ಎಷ್ಟೋ ರೂಪವನ್ನು ತಂದಿದ್ದಾರೆ, ಆದರೆ ಒಬ್ಬರಿಗೋಸ್ಕರ ಮಾತ್ರ ರೂಪ ತಂದ ಅಂತ ಹೇಳಿದೆ ಹೇಳಿ. ಒಬ್ಬರಿಗೋಸ್ಕರ ಮಾತ್ರ ಪ್ರೈಮ್ ಮಿನಿಸ್ಟರ್ ಇಲ್ಲಿ ತನಕ ಬಂದ ಅಂತಂದ್ರೆ ಅವ್ರ ಮಹತ್ವ ಹೆಚ್ಚು ಹೋದರು. ಹಂಗೆ ಜಗತ್ಪ್ರಭು ಸ್ವಾಮಿ 14 ಲೋಕಕ್ಕೆ ಒಡೆಯಾತ, ವೈಕುಂಠದಿಂದ ಈ ಲೋಕಕ್ಕೆ ಕೇವಲ ಯಾರಿಗೋಸ್ಕರ? ಒಬ್ಬ ಭಕ್ತರಿಗೋಸ್ಕರ. ಅಂಥ ಭಕ್ತರು ಯಾರವರು? ಪ್ರಹ್ಲಾದರಾಜರು. ಅಂತಹ ಪ್ರಹ್ಲಾದರಾಜರೇ ಮಂತ್ರಾಲಯ ಪ್ರಭುಗಳು. ಆದ್ದರಿಂದ ಅಂತಹ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಪ್ರಹ್ಲಾದರಾಜರ ಕಥಾಭಾಗ, ನರಸಿಂಹದೇವರ ಕಥಾಭಾಗ ಅಂತಂತಂದ್ರೆ ಪರಮ ಪ್ರೀತರಾಗಿದ್ದಾರೆ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಅಂತ ಈ ಸಂದರ್ಭದಲ್ಲಿ ಭಾವಿಸಿದ. ಇಂತಹ ಸಪ್ತಮ ಸ್ಕಂದದ ಏನು ಕಥಾಭಾಗ ಇದೆ, ಅದಕ್ಕಿರ್ತಕ್ಕಂತಹ ಒಂದು ಮಹತ್ವ ಏನಿದೆ, ನಾಸ್ತಿಕ್ಯವಾದದ ನಿರಾಸ, ವೇದಶಾಸ್ತ್ರದಲ್ಲಿ ಪ್ರಾಮಾಣ್ಯ ಬುದ್ಧಿ, ಪರಮಾತ್ಮನಲ್ಲಿ ನಿತ್ಯ ನಿರ್ದುಷ್ಟತ್ವ, ಪರಮಾತ್ಮನ ಅನಂತ ಗುಣಾಕರತ್ವ, ಪರಮ ಕರುಣಾಳುತ್ವ, ಈ ಎಲ್ಲ ತತ್ವಗಳನ್ನು ನಮಗೆ ದೃಢಪಡಿಸಿರ್ತಕ್ಕಂತಹ ಸಪ್ತಮಸ್ಕಂದದ ವಿಚಾರ. ಏತತ್ಯ ಆದಿ ಪುರುಷಸ್ಯ ಮೃಗೇಂದ್ರ ಲೀಲಾಂ ದೈತ್ಯೇಂದ್ರ ಕುಂಜರವಧಂ ಪ್ರಯತ ಪಠೇತ ದೈತ್ಯಾತ್ಮಜಸ್ಯ ಚ ಸದಾ. ಯಾರು ಇಸ್ಮಲೀಲಾವನ್ನೇ, ನರಸಿಂಹದೇವರ ಕಥಾಭಾಗವನ್ನೇ ಪ್ರಯತ ಪಠೇತ ಭಕ್ತಿಯಿಂದ ಹೇಳ್ತಿರೋ ಕೇಳ್ತಿರೋ, ಶ್ರುತ್ವಾದಭಾವಮಕುತೋ ಭಯಮೇತಿ ಲೋಕೋ ಅಂತವರಿಗೆ ನಿರ್ಭಯ, ಯಾವ ಒಂದು ಸಂಸಾರದ ಭಯನೇ ಇಲ್ಲ ಅಂತಹ ಒಂದು ಮೋಕ್ಷಾದಿ ಪುರುಷಾರ್ಥದ ವಿಶಿಷ್ಟ ಆ ಒಂದು ಫಲಪ್ರಾಪ್ತಿ ಅಂತ ಅನ್ನೋದನ್ನು ತಿಳಿಸಿರೋಣ. ಇದೆಲ್ಲ ಪ್ರಹ್ಲಾದರಾಜರ ನರಸಿಂಹದೇವರ ಕಥಾಭಾಗದ ಆ ಒಂದು ಮಹತ್ವವನ್ನು ಬುದ್ಧಿಯಲ್ಲಿ ತಗೊಂಡಾಗ ಏನ್ ನಾವು ಧ್ಯಾನ ಮಾಡಬೇಕು? ಸತ್ಯಂ ಪರಂ ಧೀಮಹಿ, ಪರಮಾತ್ಮ ಸತ್ಯಂ ಪರಂ. ಪ್ರಹ್ಲಾದರಾಜರ ಸತ್ಯವನ್ನೇ, ನಾರದರ ಆ ಮಾತಿನ ಸತ್ಯವನ್ನೇ, ಬ್ರಹ್ಮದೇವರ ಮಾತಿನ ಸತ್ಯವನ್ನೇ, ಲಕ್ಷ್ಮೀದೇವಿಯ ಮಾತಿನ ಸತ್ಯವನ್ನೇ, ವೇದಶಾಸ್ತ್ರದ ಮಾತಿನ ಸತ್ಯವನ್ನೇ, ತನ್ನ ಮಾತಿನ ಸತ್ಯತ್ವವನ್ನೇ ಪರಂ, ಅದಕ್ಕೆ ಪರನಾಗಿ ಯಾವ ರೀತಿಯಿಂದ ಕಥಾವನ್ನು ತೋರಿಸ್ತಾನೆ ಅನ್ನೋದನ್ನೇ ಧೀಮಹಿ, ಅದನ್ನು ಧ್ಯಾನ ಮಾಡಿರಿ. ಯಾವುದರಲ್ಲಿ? ಈ ಒಂದು ಸಪ್ತಮ ಸ್ಕಂಧದಲ್ಲಿ ತಿಳಿಸಿರ್ತಕ್ಕಂತಹ ವೃತ್ತಾಂತದಲ್ಲಿ, ಏನು ಈ ಮಂತ್ರಾಲಯದ ಸನ್ನಿಧಾನದಲ್ಲಿ ಅಖಂಡವಾಗಿ ಭಾಗವತದ 12 ಸ್ಕಂಧಗಳಲ್ಲಿ ವಿಶಿಷ್ಟ ವಿದ್ವಾಂಸರ ಆ ಒಂದು ಮೂಲಕವಾಗಿ ಅದನ್ನು ಈ ರಾಯರ ಸನ್ನಿಧಾನದಲ್ಲಿ ಅರ್ಪಣಾತ್ಮಕವಾಗಿ ಪ್ರವಚನವನ್ನು ನಡೆಸತಕ್ಕಂತಹ ಕಾರ್ಯವನ್ನು ಅನ್ಕೊಂಡಿದ್ದಾರೆ. ಅದರಲ್ಲಿ ಸಪ್ತಮ ಸ್ಕಂಧ ಅದನ್ನು ಬಂದು ಹೇಳಬೇಕು ಅಂತ ರಾಯರೇ ಅವರು ಪ್ರೇರಣೆ ಮಾಡಿದ್ರು ಏನು ಕಾರಣ? ವಿಶೇಷ ರಾಯರ ಆ ಒಂದು ಆರಾಧ್ಯವಾದ, ಅವರಿಗೆ ಅತ್ಯಂತ ಪ್ರಿಯವಾದಂತಹ ನಮಸ್ವಾಮಿ ನರಸಿಂಹದೇವರ ಕಥಾಭಾಗವನ್ನು ರಾಯರ ಸನ್ನಿಧಾನದಲ್ಲಿ ಹೇಳ್ತಕ್ಕಂತಹ ಭಾಗ್ಯ ಅಂತಹದ್ದು ನಮಗೆ. ಈ ಒಂದು ರಾಯರ ಅವರಿಗೆ ಪ್ರೇರಣಾವನ್ನು ಮಾಡಿ ಇಲ್ಲಿರ್ತಕ್ಕ ಆಡಳಿತ ವರ್ಗದವರು ನಮ್ಮನ್ನು ಕರೆದಿದ್ದಾರೆ, ಆಹ್ವಾನವನ್ನು ಕೊಟ್ಟಾಗ ನಮ್ಮ ಭಾಗ್ಯ ಇದು ಅಂತ ಅನ್ನೋ ರೀತಿಯಲ್ಲಿ 2 ಅಕ್ಷರವನ್ನು ನಾವೇನು ಹೇಳಿದ್ದೇವೆ, ಇವೆಲ್ಲರೂ ಕೂಡ ಶ್ರವಣ ಮಾಡಿದ್ದೇವೆ. ಅದರಂತೆಯೇ ವಿಶಿಷ್ಟವಾದಂತಹ ಒಂದು ಹರಿಭಕ್ತಿಗೆ ಮಾರ್ಗವಾದ ಕಾರ್ಯವನ್ನೇ ಯೋಜನೆಯನ್ನು ಮಾಡಿರತಕ್ಕಂತಹ ಆಡಳಿತ ವರ್ಗದವರಿದ್ದಾರೆ. ಅವರೆಲ್ಲರಿಗೂ ಕೂಡ ಏನಾದರೂ ಒಳ್ಳೆಯ ವಿಚಾರ, ಒಳ್ಳೆಯ ವಿಷಯ ಈ ಒಂದು ಪ್ರವಚನದಲ್ಲಿ ಬಂದಿದೆ ಅಂತ ನಿಮ್ಮ ಮನಸ್ಸಿಗೆ ಕಂಡಿದೆ ಅಂತಾದರೆ ಅದಕ್ಕೆಲ್ಲ ಮೂಲ ಕಾರಣ ಇದೇ ಮಂತ್ರಾಲಯ ಸನ್ನಿಧಾನದಲ್ಲಿ ಅಖಂಡವಾಗಿ 25-30 ವರ್ಷದಿಂದ ಪಾಠ ಪ್ರವಚನವನ್ನು ನಡೆಸ್ತಾ ನ್ಯಾಯಸುಧಾದಿ ಸಕಲ ಗ್ರಂಥವನ್ನು ಕೂಡ, ಮಣಿವಂಜರಿ, ಮಧ್ವವಿಜಯ, ಪ್ರಮಾಣ ಪದ್ಧತಿ, ಖಂಡನತ್ರಯ, ದಶ ಪ್ರಕರಣ, ವ್ಯಾಸತ್ರಯ, ನ್ಯಾಯಾಮೃತ, ಚಂದ್ರಿಕಾ, ಸುಧಾ, ಬ್ರಹ್ಮಸೂತ್ರ ಭಾಷ್ಯ, ಇಂಥ ಗ್ರಂಥ ಹೇಳಿಲ್ಲ ಅಂತಿಲ್ಲ, ಎಲ್ಲಾ ಗ್ರಂಥವನ್ನು ಕೂಡ ರಾಯರ ಸನ್ನಿಧಾನದಲ್ಲಿ ಪಾಠವನ್ನೇ ಅದನ್ನು ಅರ್ಪಣವನ್ನು ಮಾಡ್ತಾ ಏನು ಕೇಳೋರಿಗೋಸ್ಕರ ಹೇಳ್ತಾ ಇಲ್ರೋ, ರಾಯರಿದ್ದಾರೆ ಅವ್ರಿಗೆ ಪ್ರೀತಿಗೋಸ್ಕರ ಹೇಳ್ತೀವಿ ಅಂತ ಯಾಕೆ ಅಂತಂತ ಗ್ರಂಥವನ್ನು ಅರ್ಥ ಮಾಡ್ಕೊಳ್ಳೋದು ಎಲ್ಲರಿಗೂ ಸಾಧ್ಯ ಅಲ್ಲ.
ಅದನ್ನೇ ನಮ್ಮ ಆಚಾರ್ಯರು ನಡೆಸಿದರು. ಅವರ ಪುಣ್ಯ ಪ್ರಭಾವದಿಂದ ನಾವು ಎರಡು ಅಕ್ಷರವನ್ನು ಹೇಳಿದ್ದೇವೆ. ಸರ್ವಸ್ವ ನಮ್ಮ ಆಚಾರ್ಯರ ದ್ವಾರ, ಅವ್ರ ಗುರುಗಳು ಜಾಲಿಹಾಳ ಆಚಾರ್ಯರು, ಅವ್ರ ಗುರುಗಳು ಸತ್ಯಧ್ಯಾನ ತೀರ್ಥರು, ಆ ಗುರು ಪರಂಪರಾದಲ್ಲಿ ಬರತಕ್ಕ ಜ್ಞಾನಿವರ್ಯರು, ನಿನ್ನೆ ದಿವಸ ಆರಾಧ್ಯರಾಗಿ ಬಂದಂತಹ ಮಹಾನುಭಾವರು ವಿಜಯದಾಸರು, ದಾಸವರ್ಯರು, ಅದರಂತೆ ಮಂತ್ರಾಲಯ ಪ್ರಭುಗಳು, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವರು ಕಲ್ಪವೃಕ್ಷನೂ ಹೌದು, ಕಾಮಧೇನು ಹೌದು. ಕಲ್ಪವೃಕ್ಷ ಒಳ್ಳೆ ಹಣ್ಣು ಕೊಟ್ಟು ಹೊಟ್ಟೆ ತುಂಬಿಸ್ತದೆ, ನೆರಳು ಕೊಡ್ತದೆ, ಕಾಮಧೇನು ಹಾಲು ಕೊಡ್ತದೆ. ಹಂಗಾದ್ರೆ ನೀವು ರಾಯರ ಸನ್ನಿಧಾನಕ್ಕೆ ಬಂದರೆ ಒಳ್ಳೆ ನಿಮ್ಮ ಆಶ್ರಯನೂ ಇದೆ, ವಿಶಿಷ್ಟವಾದಂತಹ ಒಳ್ಳೆ ಭಕ್ಷ್ಯಭೋಜಿತ ಪ್ರಸಾದನೂ ಇದೆ. ಹಂಗಿರ್ತಕ್ಕಂತಹ ಮಹಾನುಭಾವರು ಕಲ್ಪವೃಕ್ಷ, ಕಾಮಧೇನು ಮಂತ್ರಾಲ ರಾಯರು, ಅವ್ರ ಮೇಲೆ ಇರ್ತಕ್ಕ ವ್ಯಾಸರಾಜರು, ವಾದರಾಜರು, ರಘುತ್ತಮರು, ಶ್ರೀಪಾದರಾಜರು, ಬ್ರಹ್ಮಣ್ಯತೀರ್ಥರು, ಎಲ್ಲ ಜ್ಞಾನಿಗಳಿಂದ ಸಂಸೇವಿತರಾಗಿರ್ತಕ್ಕ ಆನಂದಿಕಾ ಕೃತ್ಪಾದರು, ಅವರ ಹೃತ್ತವರ ಮಧ್ಯ ನಿವಾಸಿಗಳಾಗಿರ್ತಕ್ಕ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಸಂಸೇವಿತರಾದ ಸೀತಾಪತಿ ಶ್ರೀರಾಮಚಂದ್ರ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ತದಾತ್ಮಕನಾಗಿರ್ತಕ್ಕ ಬಾದರಾಣಿ ರೂಪಿ ಶ್ರೀಹರಿ ಅಸ್ಮತ್ ಕುಲದೇವತಾ ಲಕ್ಷ್ಮೀ ವೆಂಕಟನಾಥ ಲಕ್ಷ್ಮೀ ನರಸಿಂಹ ಅನಂತರೂಪಿ ಲಕ್ಷ್ಮೀ ಹೈಗ್ರೀವ ದೇವರ ಪಾದಾರವಿಂದದಲ್ಲಿ ಎರಡು ವಾಕ್ಕುಸುಮವನ್ನು ಅರ್ಪಣವನ್ನು ಮಾಡಿದ್ದೇ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಈ ಕಾರ್ಯವನ್ನು ಮುಗಿದಿರತಕ್ಕಂತಹ ಆಡಳಿತ ವರ್ಗದವರಿಗೆ, ಇನ್ನು ಶ್ರೋತೃಗಳಾಗಿ ಬಂದಿರತಕ್ಕ ಎಲ್ಲ ಹರಿಭಕ್ತರಿಗೆ, ನಮಗೂ ಕೂಡ ಏತತ್ ಕಥಾ ಪ್ರತಿಪಾದ್ಯರಾಗಿರ್ತಕ್ಕ ಅಸ್ಮದಾಚಾರ್ಯ ವರದ ಪ್ರಹ್ಲಾದರಾಜ ವರದರಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರದ ಲಕ್ಷ್ಮೀ ನರಸಿಂಹದೇವರು ಸಕಲ ಸನ್ಮಂಗಳವನ್ನೇ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನಾವನ್ನು ಮಾಡಿದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ಭಾಗವತ ಸಪ್ತಮ ಸ್ಕಂದದ ಪ್ರವಚನವನ್ನು ನಡೆಸಿಕೊಟ್ಟಂತ ವಿದ್ವಾಂಸರಾದ ಬಾಳುಗಾರು ರುಚಿರಾಚಾರ್ಯರವರಿಗೆ ಆಡಳಿತ ಮಂಡಳಿ ಪರವಾಗಿ ಮತ್ತು ಶ್ರೋತೃವರ್ಗದ ಪರವಾಗಿ ಭಕ್ತಿಪೂರ್ವಕವಾದ ವಂದನೆಯನ್ನು ಅರ್ಪಿಸುತ್ತಾ, ಈ ಸ್ಕಂದದ ಸೇವಾಕರ್ತರಾಗಿ ನಾಗರಾಜ್ ಅವರು ಆಚಾರ್ಯರಿಗೆ ಪದ ಸಮರ್ಪಣೆ ಮಾಡಬೇಕು. ಹಾಗೆ ಅಷ್ಟಮ ಸ್ಕಂದದ ಪ್ರವಚನಕ್ಕಾಗಿ ವಿದ್ವಾಂಸರಾದ ಕಂಬಾಲೂರು